ಹೋಗ್ತಿರೋದು? ಕಾಪಾಡಿ ಕಾಪಾಡಿ. ಅವರ ರಾಜ್ಯಕ್ಕೆ ಬಂದು ಹಸುಗಳನ್ನ ಕದ್ದು ಓಡಿಸ್ಕೊಂಡು ಹೋಗೋದಕ್ಕೆ ನಿಮಗೆ ಎಷ್ಟು ಧೈರ್ಯ? ಯಾರೋ ನೀವು? ಹಸ್ತಿನಾಪುರದವರು. ದುರ್ಯೋಧನ ಶಕುನಿ ಮಾತು ಕೇಳಿ ಈ ಕೆಲಸ ಮಾಡುದು. ದಯವಿಟ್ಟು ನಮ್ಮ ಪ್ರಾಣ ಉಳಿಸಿ. ಅವ್ರ ಕಡೆಯವರು ನೀವು? ಇನ್ನೊಂದು ಸಲ ಇಂದ್ರಪ್ರಸ್ಥಕ್ಕೆ ಬಂದು ಇಂಥ ಕೆಲಸ ಮಾಡಿದ್ರೆ ನಿಮ್ಮ ಹೆಣಗಳ ಜೊತೆ ಅವರ ಹೆಣಗಳು ಉರುಳು ಹೋಗುತ್ತೆ ಅಂತ ಹೇಳಿ ಸಲಿಗೆ. ಪ್ರಜಾ ಸೇವೆ ಎಂದರೆ ಎಷ್ಟೊಂದು ಶ್ರದ್ಧೆ. ಸ್ವತಃ ನೀವುಗಳೇ ಬಂದು ಕಾಪಾಡ್ತೀರಿ. ಇನ್ಮೇಲೆ ಇಂತಹ ತೊಂದರೆಗಳು ಬರದಾಗ ನೋಡ್ಕೊಳ್ಳೋದಕ್ಕೆ ನಕಲ ಸಹದೇವರಿಗೆ ಹೇಳಿ ಏರ್ಪಾಡು ಮಾಡಿಸ್ತೀನಿ. ನನಗಿನ್ನ ಅಪ್ಪಣೆಯಾದ್ರೆ ಪಾಂಡವರ ರಾಜ್ಯದಲ್ಲಿರೋ ನಾವೇ ಧನ್ಯರು. ನಾವೇ ಧನ್ಯ. ದಯಮಾಡಿಸ್ಬೇಕು ಪರಮಾತ್ಮ. ದ್ರೌಪದಿ ಕುಶಲವೇ? ನಿನ್ನ ಅನುಗ್ರಹ ಪರಮಾತ್ಮ. ಜಯ ಜಯ ಯದುಕುಲಾಂಬುದಿ ಚಂದ್ರ, ಜಯ ಜಯ ಗೋವರ್ಧನೋತ್ತಾರ ದಯಾಸಾಂದ್ರ, ಜಯ ಜಯ ಗೋಪಾಲಾಶ್ರಿತ ಜನಪಾಲ. ಏನು ಧರ್ಮರಾಯ, ಆಶ್ಚರ್ಯವಾಗಿದೆ. ನನ್ನ ಸ್ವಾಗತಕ್ಕೆ ಎಲ್ಲರಿಗಿಂತಲೂ ಮುಂಚೆ ಬರುತ್ತಿದ್ದ ಅರ್ಜುನ ಎಲ್ಲಿ? ಇದೇನು ರಾಜೋಚಿತವಾದ ಉಡುಪುಗಳನ್ನು ಬಿಟ್ಟು ಹೀಗೆ ಬಂದಿದ್ಯಾ ನನ್ನ ಸ್ವಾಗತಕ್ಕೆ? ಅಪ್ಪಣೆ ಪಡೆದು ತೀರ್ಥಯಾತ್ರೆ ಹೋಗೋದಕ್ಕೆ. ತೀರ್ಥಯಾತ್ರೆ? ಇದೇನು ಅರ್ಜುನ, ಮುದುಕನಾದ ಮೇಲೆ ಮಾಡಬೇಕಾದ ತೀರ್ಥಯಾತ್ರೆನ ಈ ತುಂಬು ಯೌವನದಲ್ಲಿ ಯಾಕಯ್ಯ? ಅಪರಾಧದ ಪ್ರಾಯಶ್ಚಿತ್ತಕ್ಕೆ ಪರಮಾತ್ಮ. ಅಪರಾಧ ನಿನ್ನಿಂದ? ಹೌದಣ್ಣ, ದೇಶದ ಹಿತಾರ್ಥವಾಗಿ ಅನೇಕ ಜನ ಭೂಸುರರು ಯಜ್ಞ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಅವರು ಹವನ ಹೋಮಗಳಲ್ಲಿ ಮಗ್ನರಾಗಿರುವಾಗ ಕೆಲವು ಜನ ದುರ್ಯೋಧನ ಕಡೆ ಕಳ್ಳರು ಅವರ ಹಸುಗಳನ್ನ ಅಪಹರಿಸಿಕೊಂಡು ಹೋದರು. ಅವುಗಳನ್ನ ಬಿಡಿಸ್ಕೊಂಡು ಬರೋದಕ್ಕೆ ಬಿಲ್ಲು ಬಾಣ ಬೇಕಾಗಿತ್ತು. ತಗೊಳ್ಳೋದಕ್ಕೆ ಶಸ್ತ್ರಾಗಾರದ ಕಡೆ ಹೋದಾಗ ಓ ದ್ರೌಪದಿಯನ್ನು ನಾನು ಏಕಾಂತದಲ್ಲಿದ್ದದ್ದು ಕಣ್ಣಿಗೆ ಬಿತ್ತೇನು. ದೊಡ್ಡವರು ಏಕಾಂತದಲ್ಲಿರೋ ಸ್ಥಳಕ್ಕೆ ಚಿಕ್ಕವರು ಹೋದರೆ ತಪ್ಪೇನೂ ಇಲ್ಲ. ಚಿಕ್ಕವರು ಏಕಾಂತವಾಗಿರೋ ಸ್ಥಳಕ್ಕೆ ದೊಡ್ಡವರು ಹೋಗಬಾರದು ಅಲ್ವೇ ಧರ್ಮರಾಯ? ಅದು ಅಲ್ಲದೆ ನಾವಲ್ಲಿದ್ದದ್ದು ನಿನಗೆ ಗೊತ್ತೂ ಇರಲಿಲ್ಲ, ಆದ್ರಿಂದ ನಿನ್ನ ತಪ್ಪೇನೂ ಆಗಿಲ್ಲ.
ನೀನ್ ತೀರ್ಥಯಾತ್ರೆ ಹೋಗಬೇಕಾದೂ ಇಲ್ಲ. ಕ್ಷಮಸಣ್ಣ, ನಾನು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಸರಿ, ನೀ ನಿರ್ಧರಿಸಿದಿ. ಧರ್ಮರಾಯ, ಅಪ್ಪಣೆ ಕೊಡು. ನಿನ್ ನೆಚ್ಚೆ ಕೃಷ್ಣ. ಪಾರ್ಥ, ಹೋಗಿ ಬಾ. ಕಲ್ಯಾಣ ಮಸ್ತು. ಇದೇನು ಕೃಷ್ಣ, ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಅಂತ ಮೂರು ಸಲ ಆಶೀರ್ವಾದ ಮಾಡಿದೆ? ನಿನ್ನ ತೀರ್ಥಯಾತ್ರೆ ಕಲ್ಯಾಣಮಯವಾಗಲಿ ಅಂತ. ಪರಮಾತ್ಮ, ಅಣ್ಣ ಭೀಮಸೇನ, ಹೋಗಿ ಬಾ ಪಾರ್ಥ, ಹೋಗಿ ಬಾ. ಎಚ್ಚರ ಎಚ್ಚರ. ಅಪ್ಪಣೆ ಆದ್ರೆ ಪಾರ್ಥ ಜೊತೆಲಿ ನಾನು. ಆಹಾ, ನಿನ್ನನ್ ಕರ್ಕೊಂಡು ಹೋದ್ರೆ ಪರಚೋ ಬೇಕನ್ನು ಬೆನ್ನಿ ಕಟ್ಕೊಂಡು ಹಾಗಿರುತ್ತೆ. ಏನೋ ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರೋ ಹಾಗೆ. ಬರ್ಲಿ ಬಿಡು ಕೃಷ್ಣ. ಆಗ್ಲಿ, ಹೋಗಿ ಬಾ. ಶುಭಮಸ್ತು. ಪೂಜ್ಯರೇ, ಇದ್ಯಾವ ದೇಶ? ಇದು ಕೊಡಿಯರು ಯಾರು? ಇಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿದ್ದಾರೆಯೇ? ಪ್ರಜೆಗಳೆಲ್ಲರೂ ಕ್ಷೇಮವಾಗಿಯೇ ಇದ್ದಾರೆ. ಆದರೆ ಅರ್ಧದಲ್ಲ ಯಾಕೆ ನಿಲ್ಸಿದ್ರೆ? ಪೂರ್ತಿ ಹೇಳಿ. ಸ್ಥಳ ಪುರಾಣ ಇತಿಹಾಸ ಎಲ್ಲ ತಿಳ್ಕೊಳ್ಳೋಣ. ಸರಿ, ಬೆಲ್ಲೂ ಬಾಣ ಹಿಡ್ಕೊಂಡ್ಬಂದಿರೋ ತಾವುಗಳು ಜ್ಞಾನಾರ್ಜನೆಗಾಗಿ ನಾನಾ ದೇಶಗಳನ್ನ, ತೀರ್ಥಗಳನ್ನ, ಕ್ಷೇತ್ರಗಳನ್ನ ಸಂದರ್ಶನ ಮಾಡ್ತಾ ತಿರುಗಾಡ್ತಾ ಇರೋ ಯಾತ್ರಿಕರು. ಇದು ಒಂದು ಮಹಾಕ್ಷೇತ್ರವೇ ಮಣಿಪುರ ಅಂತ ಹೆಸರು. ಇದಕ್ಕೆ ಒಡೆಯರು ಮಹಾರಾಜ ಚಿತ್ರಸೇನ. ಗಂಡು ಸಂತಾನವಿಲ್ಲದೆ ಇರೋ ಒಬ್ಬ ಮಗಳನ್ನೇ ಗಂಡು ಮಗನ ಹಾಕಿ ಸಾಕ್ತಾ ಇದ್ದಾರೆ. ಆಕೆ ಹೆಸರು ಚಿತ್ರಾಂಗನ. ಸೊಗಸಾದ ಹೆಸರು. ಮಣಿಪುರ, ಚಿತ್ರಸೇನ, ಚಿತ್ರಾಂಗದ. ಚಿತ್ರ. ಅಪ್ಪಾಜಿ. ಏನಿದು, ನಿನ್ ಕೈನಿಂದ ಕತ್ತಿ ಕೆಳಗೆ ಬಿದ್ದದ್ದನ್ನ ನಾನು ಇದುವರೆಗೂ ನೋಡಿರ್ಲಿಲ್ಲ. ಇವತ್ತ ಯಾಕೆ ಹೀಗೆ? ಇವತ್ತ್ಯಾಕೋ ನನ್ನ ಮನಸ್ಸು ತುಂಬಾ ಚಂಚಲವಾಗಿದೆ ಅಪ್ಪಾಜಿ. ಹಾಗಾದ್ರೆ ಅಭ್ಯಾಸ ಸಾಕು, ವಿಶ್ರಾಂತಿ ತಗೋ. ನಾನ್ ಬೇಟೆ ಹೋಗ್ತೀನಿ. ಅಪ್ಪಾಜಿ, ತಾವ್ ಅಪ್ಪಣೆ ಕೊಟ್ರೆ ನಾನೇ ಬೇಟೆ ಹೋಗ್ಬಿಟ್ಟು ಬರ್ತೀನಿ. ಮನಸ್ಸು ಸರಿ ಇಲ್ಲ ಅಂತೀಯ, ಮತ್ತೆ ಬೇಟೆ ಹೇಗಾಡ್ತೀಯ? ಕಾಡೆಲ್ಲ ಸುತ್ತಾಡ್ಕೊಂಡ್ ಬಂದ್ರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ಬಹುದು. ಹೌದು ಪ್ರಭು, ಅಪ್ಪಣೆ ಕೊಡಿ. ಗಾಳಿಲಿ ತಿರುಗಾಡ್ ಬಂದ್ರೆ ಮನಸ್ಸಿಗೆ ಸ್ವಲ್ಪ ಹರ್ಷವಾದ್ರೂ ಸಿಕ್ಕಬಹುದು. ಸರಿ, ಹೋಗಿದ್ಬಾಮ. Thank you.
ಹತ್ರ ಮುಂದಿನ ಕ್ಷೇತ್ರಕ್ಕೆ ಹೋಗೋದು ಯಾವಾಗ? ನನಗೇನೋ ಇಲ್ಲ, ಪ್ರಕೃತಿ ವಾತಾವರಣ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸ್ಥಳ ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ ಮಿತ್ರ. ಬಿಡು ದಾರಿ, ಏನ್ ಹಾಕ್ ನೋಡ್ತಿದ್ದೀಯ? ನಿನಗೆ ಹೇಳಿದ್ದು ದಾರಿ ಬಿಡು ಅಂದ್ರೆ ಈ ಗಂಡವೇಷದಲ್ಲಿ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೀಯ. ದಾರಿ ಬಿಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ನ ಯಾರು ಅಂತ ತಿಳ್ಕೊಂಡಿದ್ದೀಯ? ಈ ದೇಶದ ರಾಜ್ಕುಮಾರಿ. ಕೇಳಿದೀವಿ ಕೇಳಿದೀವಿ, ಚಿತ್ರ ಚಿತ್ರ ಆಗಿದೆ. ನಿಧಾನ ಆದ್ರೆ ಬೇಟೆ ತಪ್ಪೋಗುತ್ತೆ, ದಾರಿ ಬಿಡು. ಅದನ್ನು ಹೊಡೆಯೋದಕ್ಕೆ ಬೆನ್ನ ಹತ್ತು ಹೋಗ್ಬೇಕೆ? ಮತ್ತೆ ಇಲ್ಲಿಂದನೆ ಹೊಡೆಯಕ್ ಸಾಧ್ಯವೇನು? ಹೊಡೆದ್ ತೋರಿಸ್ಲೇನು? ಕೊಡು ಬಿಲ್ಲು ಬಣ್ಣ. ನೇರವಾಗಿ ಹೋಗು, ನಿನ್ ಹುಲಿ ಸತ್ತು ಬಿದ್ದಿರುತ್ತೆ. ಮಹಾ ಬಿಲ್ಲಾಳು. ಗಾಳಿ ಸ್ವೀಕಾರ ಕೇಳಿ, ಬಾಣ ಹೂಡಿ ಬೇಟೆನ ಕೊಲ್ಲೋದು ಅಂದ್ರೆ ಸಾಮಾನ್ಯರಿಗೆ ಸಾಧ್ಯವಿಲ್ಲ, ಆತ ಅರ್ಜುನನೇ ಇರಬೇಕು. ಹೌದು ಅಪ್ಪಾಜಿ, ಆ ಟಿವಿ, ಆ ನಡೆ, ಆ ಶಕ್ತಿ, ಇವುಗಳನ್ನೆಲ್ಲ ತೂಗ್ ನೋಡಿದ್ರೆ ಸಂದೇಹವೇ ಇಲ್ಲ. ವಿಚಾರ ಮಾಡೋಣ, ಆತ ಅರ್ಜುನನೇ ಆಗಿದ್ರೆ ಅರಮನೆ ಕರ್ತಂದು ಔದ್ರ ಮಾಡೋಣ. ಹಾಗೆ ಆಗ್ಲಿ ಅಪ್ಪಾಜಿ.
ಮಾತಾಡಕ್ ಬರೋದಿಲ್ವೇ? ನಾನು ನಾಗರಾಜನ ಮಗಳು ಉಲೂಚಿ. ಉಲೂಚಿ, ನಾನಿಲ್ಲಿ ಹ್ಯಾಂಗ್ ಬಂದೆ? ಕರ್ಕೊಂಡು ಬಂದವ್ರು ಯಾರು? ನಾನೇ. ನೀನೇ? ಕಾರಣ? ನಿನಗೆ ವಿವಾಹವಾಗಿದೆಯೇ? ಆಗಿದೆ. ಯಾರು? ಕಾಣದ ಮನುಷ್ಯನ ಕಾಮಿಸೋದು ತಪ್ಪಲ್ಲವೇ? ನನ್ನ ಮನಸ್ಸನ್ನು ಕದ್ದಿದ್ದು ನಿಮ್ ತಪ್ಪಲ್ವೇ? ನಾನು ಯಾವಾಗ ನಿನ್ನ ಮನಸ್ಸನ್ನು ಕದ್ದೆ? ನಾನು ಯಾವಾಗ ನಿನ್ನನ್ನು ನೋಡಿದೆ? ನೀವು ನೋಡ್ಲಿಲ್ಲ, ನಾನೇ ನಿಮ್ಮನ್ನು ನೋಡಿದೆ. ಯಾವಾಗ? ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಪ್ರತ್ಯಕ್ಷ ಕಂಡೆ. ಈ ದೇಹ ಕುಸುಮನ ನಿಮ್ಮ ಚರಣಕ್ಕೆ ಅರ್ಪಿಸಿ ಕೃತಾರ್ಥಳಾಗಿರ್ಬೇಕು ಅಂತ ನಿರ್ಧರಿಸಿದೆ. ಕೋಮಲವಾದ ದೇಹ ಕುಸುಮನ ಅರ್ಪಿಸೋದು ಚರಣಕ್ಕಲ್ಲ, ಹೃದಯಕ್ಕೆ ಅಲ್ವೇ? ನೋಡಿದೀಯಾ, ನಿನ್ನ ಸ್ನೇಹಿತ ಎಷ್ಟು ಆನಂದವಾಗಿದ್ದಾನೆ. ಇರ್ಲಿ, ಸಂತೋಷ. ನೀನು ಹಾಗೆ ಇದ್ದು ಸಂತೋಷ ಪಡು. ಅಯ್ಯೋ ಮಿತ್ರ, ಅರ್ಚನೆ ಅರ್ಚನೆ ಅರ್ಚನೆ. ಯಾರು? ನೀನು? ಇಲ್ಲಿ ಹಾಗೆ ನಾನಲ್ಲ, ಇವ್ಳು ಹೇಳ್ಕೊಂಬಂದ್ಲು. ಮಿತ್ರ, ದೇವಿಬ್ರು ಒಬ್ರಿಗೊಬ್ಬರನ್ನ. ಏನಂದೆ ಏನಂದೆ ಏನಂದೆ? ನಾನಲ್ಲ, ಇವ್ಳು ತೋರ್ಸೋದ್ಲು. ನೀನ್ ನೋಡ್ಬಿಟ್ಟಿಯ ಅದಕ್ಕೆ? ಮಿತ್ರ, ನಾನು ನಿನ್ನಾಗೆ ಇರ್ಬೇಕಂತೆ, ನಾನು ಬ್ರಹ್ಮಚಾರಿ. ಅದಕ್ಕೆ ಸಂಸಾರಿಯಾಗ್ಲಿ ಅಂತ ಕರ್ಕೊಂಡು ಬಂದಿದ್ದು. ಮಿತ್ರ, ಪಾಪ ಆಸೆ ಪಟ್ಟು ಕರ್ಕೊಂಡು ಬಂದಿದ್ದಾಳೆ. ಕೈ ಹಿಡಿದು ಪತ್ನಿಯಾಗಿ ಸ್ವೀಕರಿಸ. ತಾನಾಗಿ ಒಲದು ಬಂದ ಹೆಣ್ಣನ್ನ ನಿರಾಕರಿಸೋದು ಸಜ್ಜನರ ಲಕ್ಷಣ ಅಲ್ಲ. ಇನ್ನೇನು ಮಿತ್ರನ ಅಪ್ಪಣೆ ಸಿಕ್ತಲ್ಲ, ಹೇಗಿದೆ? ಈಗೊಂಥರ ತಣ್ಣ ಕುಳು ಕುಳು ಅಂತಿದೆ. ಈಗ ಈಗ ಒಂಥರ ಬೆಚ್ಚ ಬೆಚ್ಚಗಾಗ್ತಾ ಇದೆ. ಹಾಗಿದ್ರು ತಪ್ಕೊಂಡಿದ್ಯಾ? ಹಾಗೆ ಗದ್ಯ ತಪ್ಕೋ. ಆನಂದ, ಮಹದಾನಂದ, ಪರಮಾನಂದ. ಯಾರು ಹುಡುಕ್ತಾ ಇದ್ದೀರಿ ರಾಜಕುಮಾರಿ? ಇಲ್ಲಿದ್ದ ಯಾತ್ರಿಕರಲ್ಲಿ. ಏನ್ ಹೇಳಿ ತಾಯಿ? ಸ್ನಾನಕ್ಕೆ ಅಂತ ಹೊಳೆಲಿ ಇಳಿದಾಗ ಕಾಲ್ ಜಾರಿ ಮುಳುಗೋದ್ರು. ಮುಳುಗೋದ್ರು? ಹೌದು ತಾಯಿ, ಹೌದು. ಆದ್ರೂ ಹುಡುಕೋದಿಕ್ಕೆ ಪ್ರಯತ್ನ ಪಟ್ಟು ಆತನ ಸ್ನೇಹಿತರು ಮುಳುಗೋದ? ಇಲ್ಲ, ನಾನ್ ನಂಬಲ್ಲ. ಶ್ರೀಕೃಷ್ಣನ ಪರಮ ಸ್ನೇಹಿತನು, ವೀರಾಧಿ ವೀರನು ನೀರಿನಲ್ಲಿ ಮುಳುಗೋದ ಅಂದ್ರೆ ಯಾರು ನಂಬ್ತಾರೆ? ಕಣ್ಣಿಂದ ಕಂಡ ಸತ್ಯ ತಾಯಿ, ಅರಿಕೆ ಮಾಡಿಕೊಂಡೆ. ಇದರಲ್ಲಿ ಏನೋ ಗೊತ್ತಿರಬೇಕು. ಯಕ್ಷ ರಾಕ್ಷಸರು ಜಲಕನ್ಯರೋ ಹೂಡಿರೋ ತಂತ್ರ ಇರಬೇಕು, ಅಥವಾ ಆ ಧೀರನಿಗೆ ಮನಸೋತಿರೋ ಈ ಚಿತ್ರಾಂಗದಿಯ ಪ್ರೇಮ ಚಲವಾದದ್ದು ನಿಶ್ಚಲವಾದದ್ದು ಅನ್ನೋ ಪರೀಕ್ಷೆಗೋಸ್ಕರ ಪರಮೇಶ್ವರನು ಹೂಡಿರೋ ಸಂಚಿರಬೇಕು. ಭಗವಂತ, ನಿನ್ನ ಸಾಕ್ಷಿಯಾಗಿ ನಾನಾತನಿಗೆ ಮನಸೋತಿದ್ದೇನೆ, ಪತಿಯಂತ ಮನಸಾರ ಮರೆಸಿದ್ದೇನೆ. ಇದು ಸತ್ಯ ಸತ್ಯ ಸತ್ಯ. ಹೀಗೆ ಸಂಕಟ ಪಡ್ತಾ ಇದ್ರೆ ಏನು ಪ್ರಯೋಜನ ತಾಯಿ? ಮಹಾರಾಜರು ತಿಳಿಸೋಣ, ಬನ್ನಿ. ತಿಳಿಸಬೇಕಾದ್ದು ಎಲ್ಲ ತಿಳಿದ ಈ ಜಗದೀಶ್ವರನಿಗೆ ನನ್ನ ನಿಶ್ಚಲ ಪ್ರೀತಿಯ ಫಲವಾಗಿ ಆ ನನ್ನ ಪ್ರಾಣೇಶ್ವರನು ಜೀವ ಸಹಿತ ದರ್ಶನ ಕೊಡಲೇಬೇಕು, ಅಥವಾ ಈ ಜೀವ ಆತನ ಸನ್ನಿಧಿಯನ್ನು ಸೇರಲೇಬೇಕು. ಅಲ್ಲಿಯ ತನಕ ಈ ಶಿವನ ಸನ್ನಿಧಿಯನ್ನು ಬಿಟ್ಟು ನಾನು ಬರಲಾರೆ. ಹೋಗಿ, ನೀವೆಲ್ಲ ಹೋಗಿ.
ಶಂಕರ. ನಾವಿಬ್ರು ಗಂಡ ಹೆಂಡತಿ ಆಗೋರು ಅಂತ ಇಡೀ ನಾಗಲೋಕವೇ ಹೇಳುತ್ತೆ. ದಕ್ಷ, ಯಾರು ತಿಳ್ಕೊಂಡಿಲ್ಲ, ನೀನೇ ಆಸೆ ಪಟ್ಕೊಂಡಿದ್ದೆ. ಅದನ್ನ ಬಿಟ್ಬಿಡು, ಇವ್ರನ್ನ ನಾನು ಗಾಂಧರ್ವ ವಿಧಿಯಿಂದ ಮದುವೆ ಆಗಿದ್ದೇನೆ.
ಯಾರಿವನು? ಅವರನ್ನೇ ಕೇಳು. ಗಾಂಧರ್ವ ವಿಧಿಯಿಂದ ಇವನ್ನ ಮದುವೆ ಆಗಿದ್ಯಾ? ಇವನ್ನ ಕೊಂದು ರಾಕ್ಷಸ ವಿಧಿಯಿಂದ ನಾನು ಮದುವೆ ಆಗ್ತೀನಿ. ಹಾಗಾದ್ರೆ ಅವನು ನಾಗಲೋಕದವನಲ್ಲ, ಎಲ್ಲೋ ರಾಕ್ಷಸ ಜಾತಿಯವನು. ನಿನಗೆ ಆಯಸ್ಸು ಮುಗಿದಿದ್ರೆ ಆಸೆ ಪಡ್ತಿ, ಬದುಕಬೇಕು ಅನ್ನೋ ಆಸೆ ಇದ್ರೆ ಕಾಲಿಗೆ ಬಿದ್ದು ಶರಣಾಗತನಾಗ್ತೀನಿ. ಯಾರಿಗೂ ಆಯಸ್ಸು ಮುಗ್ದಿರೋದು? ನಿನ್ನೆ ಧ್ಯಾನದಲ್ಲಿಯೇ ನನ್ನ ಮಗಳು ಜೀವ ಸುರಿಸ್ತಾ ಇದ್ದಾಳೆ. ಅವಳ ಮೊರೆ ಆ ಭಗವಂತನಿಗೆ ಕೇಳಿಸಿರಬೇಕು. ಆತ ಕರುಣಿಸಿದ. ನಾನು ಧನ್ಯನಾದೆ. ನಾನು ಧನ್ಯನಾದೆ. ನಡೆಯಿರಿ, ವಿಶ್ರಾಂತಿ ತೆಗೆದುಕೊಳ್ಳಿ ಮಗಳೇ. ನಾನು ಪಾರ್ಥನ ಮಿತ್ರ. ನಾನು ನಿಮ್ಮ ಮಗಳ ಸಖಿ. ನಾವಿಬ್ರು ಮಾವ ಅಲ್ಲ, ಮಹಾರಾಜ. ಚಿತ್ರ, ಎಷ್ಟು ದಿವಸ ಅವನಿಗೋಸ್ಕರ ಕಾಯ್ತಾ ಇರ್ತೀಯಮ್ಮ? ದರ್ಶನ ಕೊಟ್ಟು ಕೈ ಹಿಡಿಯೋ ತನಕ ಇಲ್ವೇ? ನನ್ನ ಪ್ರಾಣ ಹೋಗಿ ಆತನ ಚರಣ ಸೇರೋ ತನಕ. ಈ ಛಲ ಹಿಡಿದು ನೀನ್ ಕಣ್ಣು ಮುಚ್ಚಿದ್ರೆ ಈ ರಾಜ್ಯದ ಗತಿ ಏನು? ಮಹಾಸ್ವಾಮಿಗಳ ತರುವಾಯ, ಈ ರಾಜ್ಯಕ್ಕೆ ನೀನೇ ಮಹಾರಾಜ. ಈ ರಾಜ್ಯಕ್ಕೋಸ್ಕರ, ಪ್ರಜೆಗಳ ಹಿತಕ್ಕೋಸ್ಕರ ನಿನ್ನ ಛಲ ಬಿಟ್ಟು ಅರಮನೆಗೆ ಬರಲೇಬೇಕು ರಾಜ್ಕುಮಾರಿ. ಸಾಧ್ಯವಿಲ್ಲ ಮಂತ್ರಿಗಳೇ. ಒಬ್ಬನಿಗೆ ಕೊಟ್ಟ ಮನಸ್ಸನ್ನು ಕಿತ್ತು ಮತ್ತೊಬ್ಬನಿಗೆ ಕೊಟ್ಟು ಮಹಾರಾಣಿಯಾಗಿ ಮೆರೆದರೆ ವಿಚಾರದ ದೋಷ ಬರುವುದಿಲ್ಲವೇ? ಕ್ಷತ್ರಿಯ ಕುಲದಲ್ಲಿ ಹುಟ್ಟೋರಿಗೆ ಇದಕ್ಕಿಂತಲೂ ಮಹಾಪಾಪ ಯಾವುದಿದೆ ಹೇಳಿ ಮಂತ್ರಿಗಳೇ, ಹೇಳಿ. ಈ ಧರ್ಮ ಸೂಕ್ಷ್ಮಕ್ಕೆ ಉತ್ತರ? ಆ ಉತ್ತರ ನನಗೊತ್ತು, ಅದರಂತೆ ನಾನು ನಡ್ಕೊಳ್ತೀನಿ. ನನ್ನ ನಂಬಿಕೆಗೂ ಸಾಧನೆಗೂ ದಯವಿಟ್ಟು ಯಾರು ಅಡ್ಡಿ ಬರಬೇಡಿ.
ನಿನ್ನಿಚ್ಛ. ನಿನ್ನ ನಂಬಿಕೆಗೆ ಆ ಭಗವಂತನೇ ಜಯ ಕೊಡಲಿ. ಪೂಜ್ಯರೇ, ಮಹಾಪ್ರಭು, ನನ್ನ ಮಗಳು ದೇವಸ್ಥಾನದಿಂದ ಹೊರಗೆ ಬರೋ ತನಕ ಸಾರ್ವಜನಿಕರಿಗೆ ಪ್ರವೇಶವಿಲ್ಲದ ಹಾಗೆ ನೋಡ್ಕೊಳ್ಳಿ. ಚಿತ್ತ ಮಹಾಪ್ರಭು. ಸ್ವಾಮಿ, ನಾಗಲೋಕದಲ್ಲಿ ದಾಳಿಂಬೆ ಗಿಡಗಳಿಲ್ಲ ಅಂತ ನಡೀತಾ ಇದ್ದೀರಾ? ಇರಬಹುದು, ಆದ್ರೆ ಆ ಗಿಡಗಳ ರುಚಿನೇ ಬೇರೆ, ಇವುಗಳ ರುಚಿಯೇ ಬೇರೆ. ಅಂದ್ರೆ ಈ ಗಿಡಗಳು ಬಿಡೋ ಹಣ್ಣಲ್ಲಿ ಅಮೃತ ಇರುತ್ತೆ? ಬರೀ ಅಮೃತ ಅಷ್ಟೇ ಅಲ್ಲ, ನನ್ನ ಪಂಚ ಪ್ರಾಣವೇ ಇವುಗಳಲ್ಲಿರುತ್ತೆ. ಬಲುಚಿ, ನಾನಿಲ್ಲೇ ಇರಲಿ, ಹೇಗೆ ಇರಲಿ, ಯಾವತ್ತಿವು ಹತ್ತುಕೊಂಡು ಉರಿಯುತ್ತವೋ ಆವತ್ತೇ ನನ್ನ ಅವಸಾನ. ಸ್ವಾಮಿ, ಶಾಂತಂ ಪಾಪಂ, ಶಾಂತಂ ಪಾಪಂ. ಇವತ್ತು ಯಾಕೋ ನಿಮ್ಮ ಮಾತುಗಳು ವಿಚಿತ್ರವಾಗಿವೆ. ನನ್ನ ಮೇಲಾಗ್ಲಿ, ನಾಗಲೋಕದ ಮೇಲಾಗ್ಲಿ ಬೇಸರ ಬಂತೆ. ಎಲ್ಲಿಯಾದ್ರೂ ನಾನಿಲ್ಲಿ ಆನಂದವಾಗಿ ಕಾಲ ಕಳೀತಾ ಇದ್ದೇನೆ. ಹೇಳಿ, ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ತಾನೇ? ಸ್ವಾಮಿ, ಎರಡು ಜೀವಗಳು ಒಂದಾಗಿರುವಾಗ ಬಿಟ್ಟು ಹೋಗೋ ಮಾತ್ಯಾಕೆ? ಬಿಡಲೇಬೇಕು ಅರ್ಜುನ, ನಿನಗೋಸ್ಕರ ಇನ್ನೂ ಎರಡು ಜೀವಗಳು ಕಾದಿರಿಸ್ತಾ ಇದೆ. ಹಾಗೆ ಕಣ್ಣೀರ್ ಹಾಕುವಂತಹ ಪ್ರಸಂಗವಾದ್ರೂ ಏನು ಬಂತು? ರಾಜಭೋಗಗಳನ್ನು ತೊರೆದು ಒಂಟಿಯಾಗಿ ನೀನಿಲ್ಲಿ. ನನ್ನ ಸ್ವಾಮಿಯ ಅನುಗ್ರಹಕ್ಕೆ. ಯಾರು ನಿನ್ನ ಸ್ವಾಮಿ? ಗಂಗಾಧರನಾದ ಶಂಕರನು, ಮುರಳೀಧರನಾದ ನನ್ನ ಗೋಪಾಲ. ಅವರಿಬ್ಬರಿಗೂ ಭಕ್ತನಾಗಿ ನನ್ನೆದುರಿಗೆ ನಿಂತು ಮಾತಾಡ್ತಿರುವ ಈ ನನ್ನ ಸ್ವಾಮಿ ಅನುಗ್ರಹಕ್ಕೆ. ಕೀರ್ತಿ ಕೇಳೇ ಮನಸ್ಸು ಕೊಟ್ಟಿದ್ದೆ. ಮುಖ ಕಂಡು ಮಾತಾಡಿದ್ಮೇಲೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿಯೇ ನಿನಗೆ? ಪ್ರೀತಿನೋ ಭಕ್ತಿನೋ ನನಗೆ ತಿಳಿದು, ಆದ್ರೆ ಇಷ್ಟು ಮಾತ್ರ ಬಲ್ಲೆ, ಈ ಪಾರ್ಥ ನಗಲಿ ಈ ಪ್ರಾಣ ಉಳಿಯೋದಿಲ್ಲ. ಈ ನಿನ್ನ ನಿರ್ಧಾರ ಸಫಲವಾಗೋದಕ್ಕೋಸ್ಕರ ಭಗವಂತನೇ ನನ್ನ ಎಚ್ಚರಿಸಲು ಕರೆತಂದ ಅಂತ ಕಾಣಿಸುತ್ತೆ. ಇದು ಅವನ ಇಚ್ಛೆಯೋ ಏನೋ. ಶಂಕರ, ಪರಮೇಶ್ವರ, ಸರ್ವಸಾಕ್ಷಿಯಾದ ನಿನ್ನ ಸಮ್ಮುಖದಲ್ಲಿ ಈ ಚಿತ್ರಾಂಗದಿಯನ್ನ ನನ್ನ ಪತ್ನಿಯಾಗಿ ಸ್ವೀಕರಿಸ್ತೀನಿ. ಧನ್ಯಳಾದಿ ಪ್ರಭು,
ತಂದಿಳಾದೆ. ಅಪ್ಪಾಜಿ, ಪ್ರಾಣೇಶ್ವರ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ರು ಗೊತ್ತಾಗ್ತಾ ಇಲ್ಲ. ಆತ ಹೋಗಿಲ್ಲ ಅಮ್ಮ, ಕರ್ಕೊಂಡು ಹೋಗಿದ್ದಾನೆ. ಯಾರು ಯಾರು ಅಪ್ಪಾಜಿ? ಯಾವ ಶಕ್ತಿ ಆತನ ಇಲ್ಲಿ ಕರ್ಕೊಂಡು ಬರೋ ಹಾಗೆ ನಿನಗೆ ಪ್ರಚೋದನೆ ಮಾಡ್ತೋ, ಅದೇ ಶಕ್ತಿ ಆತನ ಇಲ್ಲಿಂದ ಕರ್ಕೊಂಡು ಹೋಗಿದೆ. ಎಲ್ಲಿಗೆ ಎಲ್ಲಿಗೆ ಅಪ್ಪಾಜಿ ಎಲ್ಲಿಗೆ? ಸಾಹಸಗಳನ್ನು ತೋರಿಸಿ ನಿಮ್ಮನ್ನು ಒಲಿಸ್ಕೋಬೇಕು ಅಂತ ಇದ್ದೆ. ಆದ್ರೆ ಆದ್ರೆ ಏನಾಯ್ತು? ನಿಮ್ಮ ಮುಖ ಕಂಡ ತಕ್ಷಣ ನನ್ನ ನಿರ್ಧಾರ ಮಾಯವಾಯಿತು. ಮೌನವಾಗಿ ನಿಮಗೆ ಸೋತು ಶರಣಾಗತಳಾದೆ. ಸೋತಿತ್ತು ನೀನಲ್ಲ, ನಾನು. ನಿನ್ನ ಗೆಲುವಿನ ಕಾಣಿಕೆಯಾಗಿ ನನ್ನನ್ನು ನಾನೇ ನಿನಗೊಪ್ಪಿಸ್ಕೊಂಡಿದ್ದೀನಿ. ಇವಳು ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆ. ಹೌದಮ್ಮ, ನಿನ್ನ ಹಾಗೆ ಪಾರ್ಥನಿಗೆ ಕಾತರಿಸಿಕಾಗಿದ್ದವಳು. ಅಂದ್ರೆ ನಾವಿಬ್ರು ಒಂದೇ ಮರನ ಆಶ್ರಯಿಸಿರೋ ಎರಡು ಬಳ್ಳಿಗಳು. ಹೌದಮ್ಮ, ಹೌದು. ಸಂತೋಷ ಅಪ್ಪಾಜಿ, ಸಂತೋಷ. ನನ್ನ ಸ್ವಾಮಿ ಜೊತೆ ನನ್ನ ತಂಗಿ ಸುಖವಾಗಿರ್ಲಿ. ಅವರು ನೋಡ್ತಾ ನಾನು ಆನಂದವಾಗಿರ್ತೀನಿ ಅಪ್ಪಾಜಿ. ಸಂತೋಷ.
ಮಾಡಿದ ಹಿಮವು ಹಿಮವು ಮುತ್ತಿನ ಮಣಿಗಳ ಹೊತ್ತಿದೆ ಸುಮವು ಮುತ್ತಿನ ಮಣಿಗಳ ಹೊತ್ತಿದೆ ಸುಮವು ನಿನಗೊಂದು ಸಮಾಚಾರ ತಿಳಿಸೋದಕ್ಕೋಸ್ಕರ ಅಣ್ಣ ಬಲರಾಮ ಬಂದಿದ್ದಾರೆ. ನಿನಗೆ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದೀನಿ. ನಿರ್ಧರಿಸಿದ್ದಾರೆ ರುಕ್ಮಿಣಿ. ಯಾರು? ಸಕಲ ವೈಭೋಗದಿಂದ ಮೆರೀತಾ ಇರೋ ದುರ್ಯೋಧನ. ಆ ವಿಷಯ ಮಾತಾಡ್ಕೊಂಡು ಬರೋದಕ್ಕೋಸ್ಕರ ಅಣ್ಣ ಹಸ್ತಿನಾವತಿ ಹೊರಟಿದ್ದಾರೆ. ಅಣ್ಣ ಹೋಗಿ ಬನ್ನಿ. ಶುಭಮಸ್ತು. ಕೃಷ್ಣ, ತಂಗಿಗೆ ಒಡವೆ ವಸ್ತು ಏನೇನು ಬೇಕು ಎಲ್ಲ ಸಿದ್ಧ ಮಾಡಿರು. ಅಣ್ಣ, ಈ ಮದುವೆ ನಿನಗ್ ಸಮ್ಮತವೇ? ಇವಳ ಮನಸ್ಸು ಯಾರ ಮೇಲಿದೆ ಅಂತ ನಿಮಗ್ ಗೊತ್ತಿಲ್ವೇ? ನಮ್ಮೆಲ್ಲರ ಮನಸ್ಸು ಅರ್ಜುನನ ಮೇಲೆಯೇ ಇದೆ. ಆದ್ರೆ ನಮ್ಮಣ್ಣನ ಮನಸ್ಸು ಮಾತ್ರ ದುರ್ಯೋಧನನ ಮೇಲಿದೆ. ದೊಡ್ಡಣ್ಣನ ಹಾಗೆ ನೀನು ಹಠ ಹಿಡಿದ್ರೆ ದುರ್ಯೋಧನ ಲಗ್ನ ಆಗೋದು ನನ್ನಲ್ಲ, ನನ್ನ ಹೆಣನ. ಕೇಳಿದ್ರ ಅವಳ ನಿರ್ಧಾರ ಏನ್? ನಡೀಬೇಕು ಅದು ನಡೆಯುತ್ತೆ. ಅರ್ಜುನ ಸ್ವಾಮಿ, ಅರಮನೆಗೆ ಹೋಗಣವೇ? ಅರಮನೆಗೆ? ನಾನು ನಗರ ಪ್ರವೇಶ ಮಾಡಬಾರ್ದು ಚಿತ್ರ. ಹೋಗ್ಲೇಬೇಕು. ಹೋಗ್ಲೇಬೇಕು, ಕಾರಣ? ಹೋಗಿ ತಂದೆಯವ್ರ ದರ್ಶನ ಮಾಡಿ ವಿಷಯ ತಿಳಿಸ್ಬೇಕು. ವಿಷಯ? ಯಾವ ವಿಷಯ? ಅವರು ಅವರು ಹೇಳ್ ಚಿತ್ರ. ಅವರು ತಾತ ಆಗೋ ವಿಷಯ. ತಾತ? ಓಹೋ, ಇದು ಸಮಾಚಾರ. ಹಾಗಾದ್ರೆ ತಾವು ಇವಾಗ ವತ್ಸ ಘಟೋದ್ಗಜ ಅಪ್ಪಣೆ ಪ್ರಕಾರ ಸನ್ನಿಧಿಗೆ ಬಂದಿದ್ದೇನೆ. ಈ ಸೇವಕನಿಗೆ ಯಾವ ಕೆಲಸವಾಗಬೇಕು? ಮಣಿಪುರದ ಉದ್ಯಾನವನದಲ್ಲಿ ಚಿತ್ರಾಂಗದ ಜೊತೆ ನಿನ್ನ ಚಿಕ್ಕಪ್ಪ ಪಾರ್ಥ ಆನಂದದಲ್ಲಿ ಮೈಮರೆತಿದ್ದಾನೆ.
ಯಾವ ವಿಧವಾದ ಗಲಭೆಯೂ ಆಗದ ಹಾಗೆ, ಯಾರಿಗೂ ಗೊತ್ತಾಗದ ಹಾಗೆ ಕರ್ಕೊಂಡು ಬಾ. ಮಣಿಪುರ ಬಲ್ಲೆ ಪ್ರಭು ಬಲ್ಲೆ. ಚಿತ್ರಾಂಗದ ಜೊತೆಲಿದ್ದೆ, ಇಲ್ಲಿಗೆ ಹಾಗೆ ಬಂದೆ? ನಾನು ಕರ್ಕೊಂಡ್ ಬಂದೆ ಚಿಕ್ಕಪ್ಪ. ಭೀಮಪುತ್ರ ಘಟೋತ್ತಜ ಅಲ್ಲಯ್ಯ, ತೀರ್ಥಯಾತ್ರೆ ಹೋಗಿದ್ಯೋ ಇಲ್ಲ ಸ್ವಾರ್ಥ ಯಾತ್ರೆ ಹೋಗಿದ್ಯೋ? ಸ್ವಾರ್ಥಯಾತ್ರೆ? ಸ್ವಾರ್ಥಯಾತ್ರೆ ಕಳಿಸ್ತವ್ರು ಯಾರು? ತೀರ್ಥಯಾತ್ರೆಗೆ ಹೋಗುವಾಗ ಕಲ್ಯಾಣವಾಗ್ಲಿ ಕಲ್ಯಾಣವಾಗ್ಲಿ ಅಂತ ಮೂರು ಸಲ ಆಶೀರ್ವಾದ ಮಾಡಿದವ್ರು ಯಾರು? ಉಳುಚಿ ಚಿತ್ರಾಂಗದೆಯನ್ನ ನೋಡ್ತಾ ಇದ್ದ ಹಾಗೆ ನನ್ನ ಮನಸ್ಸು ಮೋಹಮಯವಾಗೋದಕ್ಕೆ ಕಾರಣವಾದವ್ರು ಯಾರು? ನೀನೇ ತಾನೆ. ಹೇಳು ಪರಮಾತ್ಮ, ಏನೇ ವಿಚಿತ್ರ? ಯಾಕೆ ನನ್ನ ಮನಸ್ಸು ಹೇಗಾಯ್ತು? ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಇಲ್ಲಿಗೆ ನನ್ನನ್ನು ಯಾತಿ ಕರೆಸ್ತೆ? ಪರಮಾತ್ಮ, ನಾನು ಅವ್ರಿಗೆ ವಚನ ಕೊಟ್ಟಿದ್ದೀನಿ ಯಾವತ್ತೂ ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತ. ಈಗ ಅವರುಗಳ ಗತಿ ಏನು? ನನ್ನನ್ನು ಎಷ್ಟು ಕೀಳಾಗಿ ತಿಳ್ಕೊಳ್ತಾರೆ? ಪರಮಾತ್ಮ, ನನಗೆ ಅಪ್ಪಣೆ ಕೊಡು, ನಾನಲ್ಲಿ ಹೋಗ್ಬೇಕು, ನಾನಲ್ಲಿ ಹೋಗ್ಲೇಬೇಕು. ಉಲೂಚಿ ಚಿತ್ರಾಂಗದೆಯರ ಮೋಹಪಾಶ ಅಷ್ಟೊಂದು ಬಲವಾಗಿ ಬಂಧಿಸಿದೆಯೇ ನಿನ್ನ ಪಾರ್ಥ? ಕಾಲ ಬರೋ ತನಕ ಉಲೂಚಿ ಚಿತ್ರಾಂಗದೆಯರು ನಿನ್ನ ಸ್ಮೃತಿ ಪಥದಿಂದ ದೂರವಾಗಿರಲಿ. ಅಪ್ಪಾಜಿ, ಅಪ್ಪಾಜಿ! ಕಣ್ಣೀರ್ ಸುರಿಸ್ತಾ ಸುಮ್ಮನೆ ನಿಂತಿದ್ರ ಪ್ರಯೋಜನವಿಲ್ಲ. ಹೇಳಮ್ಮ ಹೇಳು, ನಿನ್ನ ತಲೆ ಮೇಲೆ ಬಂದಿರೋ ಅಪವಾದ ಸುಳ್ಳು ಅಂತ ನಿರ್ಧಾರ ಮಾಡು. ಮಂತ್ರಿಗಳೇ, ನಿನ್ನ ಮನಸ್ಸಿನ ವೇದನೆ ನಮಗ್ ಗೊತ್ತಿದೆಯಮ್ಮ. ಅದರಿಂದ ಮಗಳೆಂಬ ಮಮತೆಗೆ ಸಿಕ್ಕಿ ನ್ಯಾಯಕ್ಕೆ ದ್ರೋಹ ಮಾಡಲಾರೆ. ಚಿತ್ರ, ಚಿತ್ರ, ನೀನು ಮದುವೆಗೆ ಮುಂಚೆ ಗರ್ಭಿಣಿಯಾಗಿದೀಯಾ ಅಂತ ನಮ್ಮ ಕಿವಿಗೆ ಬಿದ್ದಿದೆ. ಅಪ್ಪಾಜಿ, ಇದು ಸತ್ಯವೇ? ಅಪ್ಪಾಜಿ, ಅಪ್ಪಾಜಿ, ಮೊದಲನೇದು ಕೇವಲ ಸುಳ್ಳು ಅಪವಾದ, ಮತ್ತೊಂದು ಕೇಳಿದ್ರ ಕೇಳಿದ್ರ? ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ ಮಹಾಪ್ರಭು. ಚಿತ್ರ, ನಾನು ನಿನ್ನ ಕೊಟ್ಟ ಸ್ವಾತಂತ್ರ್ಯಕ್ಕೆ ಇದೇ ಪ್ರತಿಫಲವೇ? ಇಲ್ಲ ಅಪ್ಪಾಜಿ, ಇಲ್ಲ. ನಮ್ಮ ಪವಿತ್ರ ವಂಶಕ್ಕೆ ಕಳಂಕ ತರುವಂತ ಕೆಟ್ಟ ಕೆಲಸ ನಾನೇನೂ ಮಾಡಿಲ್ಲ. ಗಾಂಧರ್ವ ರೀತಿಯಿಂದ ನನಗೆ ಮದುವೆ ಆಗಿದೆ. ಯಾರ ಜೊತೆ? ಯಾರನ್ನು ನಾನು ಮನಸಾರ ಪ್ರೀತಿಸಿದನು, ನನ್ನ ಹೃದಯದಲ್ಲಿಟ್ಟು ಆರಾಧಿಸಿದನು, ಆ ದಿವ್ಯ ಮಂಗಳ ಮೂರ್ತಿ. ಯಾರಮ್ಮ, ಯಾರಾತ? ಮಧ್ಯಮ ಪಾಂಡವ. ಮಧ್ಯಮ ಪಾಂಡವ? ಹಿಂದೆ ನೀನು ಹೇಳಿದ ಮಾತುಗಳ ಆಧಾರದಿಂದ ನಾನು ನಂಬಹುದು, ಆದರೆ ಲೋಕ ನಂಬುತ್ತೀಯೇ? ನಂಬಲೇಬೇಕಪ್ಪಾಜಿ,
ಪರಮಾತ್ಮ ಸಾಕ್ಷಿಯಾಗಿ ಧರ್ಮಸಮ್ಮತವಾಗಿ ನಾನು ನಡ್ಕೊಂಡಿದ್ದೀನಿ. ಅದಕ್ಕೆ ಸಾಕ್ಷಿ ಗಿಡ ಮರ ಬಳ್ಳಿ ಸೂರ್ಯಚಂದ್ರರು ಅಷ್ಟ ದಿಕ್ಪಾಲಕರು ನಾವು ಹೇಳ್ತೀವಿ. ಯಾರ್ ತಾವು? ನಾಗಲೋಕದ ಅರಸು ಕೌರವ್ಯ. ಇವಳು ನನ್ನ ಮಗಳು ಪುಲುಚಿ. ಚಿತ್ರಸೇನ, ನಿನ್ನ ಮಗಳ ಮಾತು ಆ ಭಗವಂತನ ಸಾಕ್ಷಿಯಾಗಿಯೂ ಸತ್ಯ. ನಿನಗಿಂತಲೂ ಮುಂಚೆ ಪಾರ್ಥನಿಗೆ ಮಾವನಾಗಿರೋನು ನಾನು. ನನ್ನ ಮಗಳ ಹಾಗೆ ನಿನ್ನ ಮಗಳು ಸಹ ಪಾರ್ಥನ ಕೈ ಹಿಡಿದಿರೋದು ಸತ್ಯ. ತಂಗಿ ಮಹಾರಾಜ, ಮಂತ್ರಿಗಳೇ, ಸಾಮಂತರೇ, ನಮ್ಮೆಲ್ಲರ ಜೀವನ ಸೂತ್ರವನ್ನ ಒಂದು ಮಹಾಶಕ್ತಿಯು ಹಿಡಿದು ಆರಿಸ್ತಾ ಇದೆ. ಆ ಮಹಾಶಕ್ತಿಯೇ ನಮ್ಮ ಪಾರ್ಥನ ಈ ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದೆ. ಕಾಲ ಬರೋ ತನಕ ನೀವು ಚಿತ್ರಾಂಗದೆಯನ್ನ ಆಧರಿಸಬೇಕಾದ್ದು ನ್ಯಾಯ. ಉಲುಚಿ, ನೀ ಇಲ್ಲೇ ಇದ್ದು ಗರ್ಭಿಣಿಯಾಗಿರೋ ನಿನ್ನ ತಂಗಿ ಯೋಗಕ್ಷೇಮನ ನೋಡ್ಕೊ. ಮಹಾರಾಜ ಶುಭಮಸ್ತು, ನಾ ಇನ್ ಬರ್ತೀನಿ. ಅರ್ಜುನ ಹೋಗಿ ಎಷ್ಟು ದಿನ ಆಯ್ತು? ನಾನು ಹೋಗ್ತೇನೆ ಅಂದ್ರೆ ನಾನು ಬಿಡ್ತಾನೆ ಇಲ್ಲ, ಇದು ನಿನ್ನ ಕೆಟ್ಟ ಗುಣ ಅಲ್ವೇನು? ನೀವು ಹೋದ ಮೇಲೆ ವಿರಹ ತಾಪದಿಂದ ನಾನು ಸತ್ತರೆ ನಿಮಗೆ ನಾಗಹತ್ಯ ದೋಷ ಬರಲ್ವೇನು? ಅವನ ಚಿತ್ತೇ ನಾನಿಲ್ಲಿ ಪ್ರಾಣ ಬಿಟ್ರೆ ನಿನಗೆ ಬ್ರಹ್ಮಹತ್ಯ ದೋಷ ಬರಲ್ವೇನು? ಅಯ್ಯಯ್ಯೋ, ಹೌದಲ್ಲ ನೋಡಿ, ಇಬ್ಬರಿಗೂ ದೋಷ ಬರದ ಹಾಗೆ ಏನಾದ್ರೂ ಹೇಳಿ ಕೇಳ್ತೀನಿ. ನನ್ ಕರ್ಕೊಂಡ ಹಾಗೆ ನನ್ನ ಮಿತ್ರನ ಹತ್ರ ಬಿಟ್ಟು ಬಿಡು, ಆಗ ಇಬ್ಬರದ ಒಳ್ಳೇದಾಗುತ್ತೆ. ಆಮೇಲೆ ನೀವು ನನ್ನ ಮರೆತು ಬಿಡ್ತೀರಿ. ನಿನ್ ಮರ್ತು ಬಿಡ್ತೀರಾ ಚಿನ್ನ? ಎಂದಾದ್ರೂ ಒಂದು ದಿನ ನನ್ನ ಮಗನ ತಾಯಿ ಆದವಳು ನೀನು. ಅಲ್ಲಿಗೆ ಹೋಗಿ ನಿನ್ನ ಕರ್ಸ್ಕೊತೀನಿ. ಕರ್ಸ್ಕೊತೀರಿ ತಾನೆ? ಬಿಟ್ಟು ಬಿಡ್ತೀನಿ. ಬನ್ನಿ, ನಾನೇ ನಿಮ್ಮನ್ನು ಬಿಟ್ಟು ಬರ್ತೀನಿ. ನಡಿ, ಸುಭದ್ರೇನ ದುರ್ಯೋಧನ ಕೊಡದೆ ಇದನ್ನ ನಿಮ್ಮಣ್ಣ ಬಲರಾಮ ನಿರ್ಧರಿಸಿದನ? ಸಾಧ್ಯ ಇಲ್ಲ ಕೃಷ್ಣ, ಸುಭದ್ರೇನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಯಾರಿಂದು ಸಾಧ್ಯ ಇಲ್ಲ. ದುರ್ಯೋಧನ ಆದ್ರೇನು ಬಲರಾಮ ಆದ್ರೇನು, ಎದುರು ಬಿದ್ದವ್ರನ್ನ ಧ್ವಂಸ ಮಾಡ್ತೀನಿ, ಸುಭದ್ರನ ಕೈ ಹಿಡಿತೀನಿ. ಇದಕ್ಕೆ ನಿನ್ನ ಅನುಗ್ರಹ ಬೇಕೇ ಬೇಕು. ಪಾರ್ಥ, ಇದು ಪೌರುಷದಿಂದ ಸಾಧಿಸುವ ಕೆಲಸವಲ್ಲ, ಉಪಾಯದಿಂದ ಸಾಧಿಸಬೇಕು. ಏನು ಉಪಾಯ? ನೀನೇ ದಾರಿ ತೋರಿಸಬೇಕು. ಹೇಳ್ತೀನಿ ಹೇಳ್ತೀನಿ. ಪಾರ್ಥ, ಪರಮಾತ್ಮ ಈಗ ನಾನು ಎಲ್ಲಿದ್ದೀನಿ? ಇಲ್ಲೇ ಪಾರ್ಥನ ಜೊತೆಲೇ ಇದೆಯಾ? ಹೌದು. ಪಾರ್ಥ ನಡಿ ಹೋಗೋಣ. ನಡಿಯಪ್ಪ. ಕೃಷ್ಣ ಕೃಷ್ಣ, ಓ ನೀನ್ ಇಲ್ಲೇ ಇದ್ದೀಯಾ? ನಾನು ಎಲ್ಲೆಲ್ಲೋ ಹುಡುಕಿಸ್ದೆ. ಯಾಕೆ? ಸಾಕ್ಷಾತ್ ಪರಮೇಶ್ವರನ ಆಗಿರೋ ಮಹಾತ್ಮರು ನಮ್ಮ ರಾಜಧಾನಿಗೆ ಬಂದಿದ್ದಾರೆ. ಬಂದಿಲ್ಲಿ ಬಿಡಿ, ಅದಕ್ಕೆ ನಾವೇನ್ ಮಾಡ್ಬೇಕು? ಅರಮನೆ ಕರೆತಂದು ಪಾದ ಪೂಜೆ ಮಾಡಿ ಅವ್ರ ಆಶೀರ್ವಾದ ಪಡಿಬೇಕು. ಅಣ್ಣ, ಮಹಾತ್ಮರು ಸಾಧುಗಳು ಸನ್ಯಾಸಿಗಳು ಅಂದ್ರೆ ನಿಮಗೆ ವಿಪರೀತ ಭಕ್ತಿ. ಆದ್ರೆ ನನಗೆ ಕಳ್ಳನ ಮನಸ್ಸು ಹುಳ್ಳುಹುಳ್ಳಿಗೆ. ಕೃಷ್ಣ, ನಮ್ಮೆಲ್ಲರಿಗಿಂತ ಮುಖ್ಯವಾಗಿ ಸುಭದ್ರೆಗೆ ಅವರ ಆಶೀರ್ವಾದ ಬೇಕು. ಯಾಕೆಂದ್ರೆ ಅವಳು ಮುಂದೆ ದುರ್ಯೋಧನನ ಪತ್ನಿ ಆಗೋಳು. ಸುಭದ್ರೆಗೆ ಆಶೀರ್ವಾದ ಮಾಡೋದಕ್ಕೋಸ್ಕರ ಆ ಮಹಾತ್ಮರನ್ನ ಅರಮನೆ ಕರ್ಕೊಂಡ್ಬರೋಣ ಅಂತ ಇದ್ದೀರಾ? ಆಗಬಹುದು. ನಡಿ ನಡಿ ಹೋಗೋಣ. ದುರ್ಯೋಧನ ದುರ್ಯೋಧನ, ಕೇಳಿ ಕೇಳಿ ನನ್ನ ಕಿವಿ ಚಿಚ್ಚಿಡ್ದೋಗಿದೆ. ಅದಕ್ಕೆ ಬರೋ ಮಹಾತ್ಮರನ್ನ ಕೇಳ್ಕೊ, ಒಳ್ಳೇದಾಗ್ಬೋದು. ಹಾ ಹಾ ಹಾ, ಹೀಗೆ ದಯ ಮಾಡಿಸ್ಬೇಕು, ಹೀಗೆ ದಯ ಮಾಡಿಸ್ಬೇಕು. ಬೆಲ್ಲಿಗೆ ಬನ್ನಿ ಬನ್ನಿ ಬನ್ನಿ. ಹಾ, ಬೆಲ್ಲಿಗೆ ಬೆಲ್ಲಿಗೆ ದಯ ಮಾಡಿಸಿ, ದಯ ಮಾಡಿಸಿ. ಗುರುದೇವ, ಶ್ರೀ ಕೃಷ್ಣ ಬಲರಾಮರು ತಮ್ಮ ದರ್ಶನಕ್ಕಾಗಿ ಬಂದಿದ್ದಾರೆ. ತಾವು ಸ್ವಲ್ಪ ಯೋಗ ಸಮಾಧಿಯಿಂದ ಎಚ್ಚೆತ್ತು ಕಣ್ಬಿಟ್ಟು ಬಂದಿರೋ ಭಕ್ತರಿಗೆ ಅನುಗ್ರಹ ಮಾಡಬೇಕು. ನಾರಾಯಣ ನಾರಾಯಣ,
ನಾರಾಯಣ ನಾರಾಯಣ ನಾರಾಯಣ. ಸ್ವಾಮಿ, ನಾನು ಬಲರಾಮ, ಈತ ನನ್ನ ಸಹೋದರ ಕೃಷ್ಣ. ನಮ್ಮ ಅರಮನೆಗೆ ದಯಮಾಡಿಸಿ ನಮ್ಮ ಸೇವೆಯನ್ನು ಸ್ವೀಕರಿಸಬೇಕು ಅಂತ ಬೇಡ್ಕೋತೀವಿ. ನಾರಾಯಣ ನಾರಾಯಣ, ನಾವು ಸನ್ಯಾಸಿಗಳು, ಸರ್ವಸಂಘ ಪರಿತ್ಯಾಗಿಗಳು, ಅರಮನೆ ಯಾಕೆ ಅಂತ ನಮ್ಮ ಗುರುಗಳು ಕೇಳ್ತಾ ಇದ್ದಾರೆ. ತಮ್ಮ ಪಾದ ಧೂಳಿನಿಂದ ನಮ್ಮ ಅರಮನೆಯೇ ಪವಿತ್ರವಾಗಲಿ. ನಾರಾಯಣ ನಾರಾಯಣ, ಒಪ್ಪಲ ಅಂತಿದ್ದಾರೆ ನಮ್ಮ ಗುರುಗಳು. ನಿರಾಕರಿಸಬಾರದು, ಅರಮನೆಗೆ ಬಂದು ಅಂತಃಪುರದಲ್ಲಿರೋ ಸ್ತ್ರೀಯರಿಗೆಲ್ಲ ತಮ್ಮ ದರ್ಶನ ಭಾಗ್ಯ ಅನುಗ್ರಹಿಸಲೇಬೇಕು. ನಾರಾಯಣ ನಾರಾಯಣ, ಒಪ್ಕೋಬಹುದು ಒಪ್ಕೋಬಹುದು, ಆದ್ರೆ ನಮ್ ಸೇವೆ ಮಾಡೋರು ಯಾರು ಅಂತ ನಮ್ ಗುರುಗಳು ಕೇಳ್ತಾ ಇದ್ದಾರೆ. ನಾನು ಕೃಷ್ಣ. ನಾರಾಯಣ ನಾರಾಯಣ, ಆಗಲ್ವಂತೆ, ಯಾಕೆಂದ್ರೆ ತಾವು ದೇಶ ಕೊಡಿಯರು. ಕೂರ್ದು ಕೂರ್ದು. ರೇವತಿ ರುಕ್ಮಿಣಿಯರು? ನಾರಾಯಣ ನಾರಾಯಣ, ಅವರು ಮಾತೃ ಸ್ವರೂಪ. ಆಗಲ್ವಂತೆ, ಅಂದ್ರೆ ಅವಿವಾಹಿತಳು ಪರಿಶುದ್ಧಳು ಆದ ಹೆಣ್ಣನ್ನ ಸೇವೆಗೆ ನೇಮಿಸಿದರೆ. ನಾರಾಯಣ ನಾರಾಯಣ, ಒಪ್ಕೋಬಹುದು ಒಪ್ಕೋಬಹುದು. ಅಂಥವ್ರು ಯಾರಿದ್ದಾರೆ ನಮ್ಮ ಸುಭದ್ರನ್ನ ಬಿಟ್ರೆ? ಅವಳನ್ನೇ ನೇಮಿಸಿದ್ರಾಯ್ತು. ಅಣ್ಣ, ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಯೋಚನೆ ಮಾಡೋದು ಏನಿದೆ ಕೃಷ್ಣ, ಮುಖ್ಯವಾಗಿ ಅವಳಿಗೆ ಮಹಾತ್ಮರ ಆಶೀರ್ವಾದ ಬೇಕಾಗಿರೋದು. ಸ್ವಾಮಿ ನಾರಾಯಣ, ನನ್ನ ತಂಗಿ ಸುಭದ್ರೆಯನ್ನ ತಮ್ಮ ಪಾದ ಸೇವೆಗೆ ನೇಮಿಸ್ತೀನಿ, ಒಪ್ಪಿಗೆ ತಾನೆ? ನಾರಾಯಣ ನಾರಾಯಣ, ಆಗಬಹುದು ಒಪ್ಕೊಂಡ್ಬಿಟ್ರು. ದಯಮಾಡಿಸಿ ದಯಮಾಡಿಸಿ ಕೃಷ್ಣ, ನಿನ್ನೇ ನಂಬಿ ಬಂದಿದ್ದೀನಿ. ಸುಭದ್ರ, ಮಹಾತ್ಮರು ಬಂದ್ರೆ? ಓ, ಬಂದು ಅರಮನೆ ಪೂಜಾ ಮಂದಿರದಲ್ಲಿ ತಂಗಿದ್ದಾರೆ. ಅವ್ರ ಸೇವೆಗೆ ಅಣ್ಣ ಸುಭದ್ರೇನ ನೇಮಿಸಿದ್ದಾರೆ. ಯಾಕೆ, ಬೇರೆ ಯಾರೂ ಇರ್ಲಿಲ್ವೇ? ಅವ್ರ ವಿಚಿತ್ರವಾದ ವ್ರತ, ಅದಕ್ಕೆ ಒಪ್ಕೊಳ್ಳೇಬೇಕಾಯ್ತು. ಸುಭದ್ರ, ಮಹಾತ್ಮರ ಸೇವೆ ಮಾಡಿ ಆಶೀರ್ವಾದ ತಗೋ. ಸರಿ ಅಣ್ಣ. ಈ ಮಹಾತ್ಮರು ಪೂಜಾ ಸಾಮಗ್ರಿಗಳನ್ನು ತಂದಿದ್ದೀನಿ. ಇನ್ನು ಏನಾದ್ರೂ ಬೇಕಾದ್ರೆ ಅಪ್ಪಣೆ ಮಾಡಿ. ನೀನು ನಮ್ಮ ಸಮ್ಮುಖದಲ್ಲಿದ್ದು ಏಕಾಗ್ರತೆಯಿಂದ ಸೇವೆ ಮಾಡ್ತಾ ಇದ್ರೆ ಸಾಕು, ನಮ್ಮ ಪೂಜೆ ಸಾಂಗವಾಗಿಯೇ ನಡೆಯುತ್ತೆ. ಕೂತ್ಕೋ. ನಾರಾಯಣ ನಾರಾಯಣ, ನಿನ್ನ ಮನಸ್ಸಿನಲ್ಲಿ ಏನೋ ಚಿಂತೆ ಇದೆ, ನಮ್ಮಲ್ಲಿ ಅರಿಕೆ ಮಾಡ್ಕೊ, ಅದರ ಪರಿಹಾರ ಪ್ರಯತ್ನ ಪಡ್ತೀವಿ. ಎಲ್ಲಾದರೂ ಮಧ್ಯಮ ಪಾಂಡವನ್ನ ಸಂಸದ್ರ? ನಾರಾಯಣ ನಾರಾಯಣ, ಯಾರು ಯಾರು ಅಂದೆ? ಮಧ್ಯಮ ಪಾಂಡವನ್ನ. ಅದ್ ಸರಿ, ಇಷ್ಟು ಶ್ರದ್ಧೆಯಿಂದ ಪಾರ್ಥಿನ ವಿಷಯ ಯಾಕೆ ವಿಚಾರಿಸ್ತಾ ಇದ್ದೀಯಾ? ನಾನು ಅವ್ರ ಕೈ ಹಿಡಿದು ಧನ್ಯಳಾಗ್ಬೇಕು ಅಂತಿದ್ದೀನಿ. ನಾರಾಯಣ ನಾರಾಯಣ, ನಾನವರನ್ನು ಕಾಣ್ತೇನೆಯೇ, ನನ್ನ ಆಸೆ ಪೂರ್ತಿಯಾಗುತ್ತೆಯೇ? ನಿನ್ನ ಆಸೆ ನನ್ನ ಆಸೆ ಎಲ್ಲವೂ ಪೂರ್ತಿಯಾಗುತ್ತೆ. ನಾವಿಬ್ರು ಸೇರಿ ಮನೋರಥ ಸಾರ್ಥಕವಾಗಲಿ ಅಂತ ಪೂಜೆ ಮಾಡೋಣ.
ಮದನಾರೇ ಆರಾಧಿಸುವೆ ಮದನಾರೇ ಆದರಿಸು ನೀ ದಯ ತೋರಿ ಆರಾಧಿಸುವೆ ಮದನಾರೇ ಅಂತರಂಗದಲ್ಲಿ ನೆಲೆಸಿರುವೆ ಅಂತರಂಗದಲ್ಲಿ ನೆಲೆಸಿರುವೆ ಆಂತರ್ಯ ತಿಳಿಯದೆ ಏಕಿರುವೆ ಆಂತರ್ಯ ತಿಳಿಯದೆ ಏಕಿರುವೆ ಸಂತತ ನಿನ್ನ ಸಹವಾಸ ನೀಡಿ ಸಂತತ ನಿನ್ನ ಸಹವಾಸ ನೀಡಿ ಸಂತೋಷದಿಂದೆನ್ನ ನಲಿಸೆಂದು ಕೋರುವೆ ಆರಾಧಿಸುವೆ ಮದನಾರಿ ಸಹಕರಿಸು ಮೈದೋರಿ ಮುಂದೆ ಸಹಕರಿಸು ಆಮಾರನು ರವಣೆ ಪರಿಹರಿಸು ಮೈದೋರಿ ಮುಂದೆ ಸಹಕರಿಸು ಆಮಾರನು ರವಣೆ ಪರಿಹರಿಸು ಪ್ರೇಮಾಮೃತವನು ನೀನುಣಿಸು ಪ್ರೇಮಾಮೃತವನು ನೀನುಣಿಸು ತನ್ಮಯ ಗೊಳಿಸು ಮೈ ಮರೆಸು ತನ್ಮಯ ಗೊಳಿಸು ಮೈ ಮರೆಸು ಚಿನ್ಮಯ ಭಾವ ತುಂಬುದ ಜೀವ ಚಿನ್ಮಯ ಭಾವ ತುಂಬುದ ಜೀವ ಆನಂದ ಆನಂದ ಆನಂದವಾಗಲಿ ಆರಾಧಿಸುವೆ ಮದನಾರಿ ಸನಿರಪಮ ಆರಾಧಿಸುವೆ ಪರನಿ ಸತ್ಸಮ ಪದನಿನ್ನಿ ಸನಿರಪಮ ಆರಾಧಿಸುವೆ ಸಸ ಗರಿ ಸ ಗರಿ ಸ ನಿಧನಿ ನಿತ್ತಿರಿ ಸಸ ನಿನಿತ್ತ ಬದನಿ ಸೀರೆ ಗದೀರೆ ಬಿಗದೀರೆ ಗಮಗಾಗ ಗಮಗಾಗ ಮಮದ ಪದನಿ ಧನಿ ಸದನಿ ಧನಿ ಧನಿ ಗದರಿ 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 ಧನಿ ಧನಿ ರಿ ಸರಿ 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 ಧನಿ ದ ಬದನಿ ತಕ ತರಿ ತಕ ಝಣು ತಕ ತರಿ ತಕ ಧಿಮಿ ತಕ ತರಿ ತಕ ಝಣು ತಾಂಗಿಡ ತಕಿಟ ಧಿಕಿಟ ಧಿಮಿ ತಕ ಝಣು ತಕಿಟ ಧಿಕಿಟ ಜಣು ತಾಂಗಿಡ್ತಾಂಗಿಡದೋಂ ತಕರಿ ತಾಂಗಿಡದೋಂ ತರಗಿಡದೋಂ ತರಗಿಡದೋಂ ತದಿಗಿಣತಂ 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 ತದಿಗಿಣತಂ
ಕದಗಿನಟು ಕದಗಿನಟು ಆರಾಧಿಸುವೆ ಮದನಾದಿ ಆದರಿಸು ನೀ ದಯ ತೋರಿ ಆರಾಧಿಸುವೆ ಮದನಾದಿ ಮದನಾರಿ ಮನ್ಮನ ಚಿತ್ತ ಚಕೋರಿ ತ್ರಿಭುವನ ಸುಂದರಿ ಸುಭದ್ರ ನನ್ನ ಪಂಚಪ್ರಾಣಿಗಳು ಪಂಚರೂಪದಿಂದ ರಾಗಮಯವಾಗಿ ನಿನ್ನ ಅನುರಾಗಕ್ಕಾಗಿ ಕಾತರಿಸ್ತಾ ಇವೆ. ಪೂಜ್ಯರೇ, ನಿನ್ನ ಆಲಿಂಗನದ ಅಮೃತವಿದ್ದು ಈ ಪ್ರಣಯಾರ್ಥಿಯನ್ನು ಅನುಗ್ರಹಿಸು. ಪೂಜ್ಯರೇ, ಬಾ ಸುಭದ್ರ ಬಾ, ನಿನ್ನ ಬಾಹುಗಳಿಂದ ನನ್ನನ್ನು ಅಪ್ಪಿ ಮೈಮರೆಸು, ಕೃತಾರ್ಥನನ್ನಾಗಿ ಮಾಡು. ನೀ ಸನ್ಯಾಸಿ ಅಪೇಕ್ಷೆ ಸಾರ್ಥಕವಾಗಲಿ. ಸುಭದ್ರ 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 ಅಣ್ಣ 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 ಸುಭದ್ರ ಆಯ್ತು ನಮ್ಮ ಮಹಾತ್ಮರ ಸೇವೆ. ನೀವು ಕರ್ಕೊಂಡು ಬಂದಿರೋದು ಸನ್ಯಾಸಿನ? ಅವನು ಕಳ್ಳ, ವಂಚಕ, ಕಪಟಿ. ಸುಭದ್ರ, ಯಾರನ್ನ ನಿಂದಿಸ್ತಾ ಇದೀಯಾ? ಅವನು ಕಾಮದೃಷ್ಟಿಯಿಂದ ನನ್ನ ನೋಡ್ತಾ ಆಲಿಂಗಿಸ್ಕೊಳಕ್ಕೆ ಇಲ್ಲಿ ತನಕ ಬಂದ ಅವನು. ಗುರುಗಳೇ ಗುರುಗಳೇ ಗುರುಳೇ ಗುರುಳೇ. ಸುಭದ್ರ ಬಂದ್ಲೆ? ಇಲ್ಲ, ಅವ್ರ ಅಣ್ಣ ಬರ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮನೇ? ಇಲ್ಲ, ಅವ್ರ ಅಣ್ಣ ಬಲರಾಮ ಬರ್ತಾ ಇದ್ದಾನೆ. ಬರ್ಲಿ ಬಿಡು. ಅಯ್ಯೋ, ಅವ್ರ ಅಣ್ಣ ಬಲರಾಮ ಬರ್ತಾ ಇದ್ದಾನೆ ಗುರುಗಳೇ. ಬರ್ಲಿ ಬಿಡಯ್ಯ. ಸುಭದ್ರ ಏನು ಹೇಳಬೇಕು ಅದನ್ನ ಕೇಳ್ಕೊಂಡು ಕೊಂಡು ಕೆಂಪು ಮಾಡ್ಕೊಂಡು ಪರಶುರಾಮ ಪರಶುರಾಮ ಬಂದ ಬರ್ತಾ ಇದ್ದಾನೆ. ಬಂದ್ರೆ ಬರ್ತಾನೆ. ಯಾರು ಬರ್ತಾರೆ ಅಂತ? ಬಲರಾಮ ಬರ್ತಾ ಇದ್ದಾನೆ. ಬಲರಾಮನೇ ಗಂಟೆ ಸನ್ಯಾಸಿ, ಏ ಕಳ್ಳ ಸನ್ಯಾಸಿ. ನಾರಾಯಣ ನಾರಾಯಣ ಗಂಟೆ ಕೊಡು. ನಾರಾಯಣ 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 ನಾರಾಯಣ. ಸ್ವೀಕರಿಸಬೇಕು ಮಂಗಳಾರತಿ. ಯಾರಿಗಯ್ಯ ಮಂಗಳಾರತಿ? ತಮಗೆ. ನನಗೆ ಮಂಗಳಾರತಿ? ಹೌದು, ತಮಗೆ. ಅಲ್ಲ, ದೀಪಾರತಿ. ಸ್ವೀಕರಿಸಬೇಕು. ಛಿ, ವಂಚಕ. ನಾರಾಯಣ ದ್ರೋಹಿ. ನಾರಾಯಣ ಕಪಟಿ. ನಾರಾಯಣ ಸಾಗು, ನಿಲ್ಲಿಸು. ನಿಲ್ಲಿಸ್ತೇ ನಾರಾಯಣ. ಬಾಯಲ್ಲಿ ನಾರಾಯಣ, ಬಯಸ್ತಾ ಇರೋದು ಕಾಮಿನಿಯ ಪ್ರಣಯ. ಆ ಕಾಮಾರಿಯಾದ ಪರಶಿವನೇ ಮುಗ್ರಸ್ತ. ಅಂದ ಮೇಲೆ ನಾವೆಷ್ಟು ಎಲ್ಲ ಅವನ ಪ್ರೇರಣೆ. ಪಾರ್ಥ ಪಾರ್ಥ, ಯಾಕಿಷ್ಟ ಆತರ? ಸುಭದ್ರೆ ನನ್ನ ಮುಂದೆ ಹೇಳಲು ಸರಿ ಹೋಯ್ತು. ಅಣ್ಣನ ಮುಂದೆ ಏನಾದ್ರೂ ಹೇಳಿದ್ರೆ ನಿನ್ ಗತಿ? ನೀನೇ ಗತಿ, ನೀನೇ ಮತಿ, ನೀನೇ ಸ್ಥಿತಿ. ಪರಮಾತ್ಮ, ನಿನ್ನ ದಯೆ ಕಟಾಕ್ಷಗಳೇ ನನಗೂ ಸುಭದ್ರಿಗೂ. ನಾರಾಯಣ ನಾರಾಯಣ. ಆಗತ್ತೆ ಕಲ್ಯಾಣ. ಬಂದಿರೋ ಮಹತ್ವರು ಯಾರು ಗೊತ್ತೆ? ಯಾರಮ್ಮ? ಅವರೇ. ಯಾರು? ಪಾರ್ಥನೆ. ಸುಭದ್ರ, ಮಹಾತ್ಮರ ಸೇವೆಗೆ ಹೋಗದೆ ಅಂತಃಪುರದಲ್ಲಿ ಏನ್ ಮಾಡ್ತಿ? ಹೋಗಮ್ಮ ಹೋಗು, ಮಹಾತ್ಮರು ಕಾಯ್ಕೊಂಡಿದ್ದಾರೆ. ಹೋಗ್ತೀನಣ್ಣ. ಪ್ರಾಣೇಶ್ವರ, ಅರ್ಜುನನ ವಿಷಯ ಸುಭದ್ರಗೆ ಗೊತ್ತಾಗಿದೆ. ಮುಂದೆ ಎಷ್ಟೇ ಆಗಲಿ ಅವಳು ನಿನ್ನ ನಾದಿನಿ. ನಿನ್ನಲ್ಲಿರೋ ಧೈರ್ಯ ಸ್ಥೈರ್ಯ ಅವಳು ಸ್ವಲ್ಪ ಕಲ್ತ್ಕೊಂಡಿದ್ದಾಳೆ. ನೀನ್ ಹೇಗೆ ನನ್ನ ಜೊತೆ ಬಂದ್ಯೋ ಹಾಗೆ ಅವಳು ಸಹ ಅರ್ಜುನನ ಜೊತೆಯಲ್ಲಿ
ನಾರಾಯಣ ನಾರಾಯಣ. ಹೇಗಿದೆ? ಬಹಳ ಚೆನ್ನಾಗಿದೆ. ದೈವ ಕೃಪೆಗೆ ಪಾತ್ರನಾಗಿ ಅಖಂಡ ಖ್ಯಾತಿವಂತನಾಗ್ತಾನೆ. ಯಾವ ಹೆಸರಿಡಬಹುದು? ಬಬ್ರುವಾಹನ ಅಂತ ಇಡಬಹುದು. ಬಬ್ರುವಾಹನ, 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 ಸೊಗಸಾಗಿದೆ. ಹಾಗೆಯೇ ನಾಮಕರಣ ಮಾಡೋಣ. ಬಬ್ರುವಾಹನ. ತಮ್ಮ ಇಚ್ಛೆಯಂತೆ ಚಿತ್ರಗಾರ ಇಲ್ಲಿ ಎಲ್ಲಾ ಚಿತ್ರಗಳನ್ನು ಬರೆದಿದ್ದಾನೆ. ಇಲ್ಲಿ ಅವುಗಳ ಅವಶ್ಯಕತೆ ಏನು ಅಂತ ನಾ ತಿಳ್ಕೋಬಹುದೇ? ಪ್ರಾಣೇಶ್ವರ ಇಲ್ಲಿಂದ ಹೋದ ಮೇಲೆ ಅನೇಕ ಘಟನೆಗಳು ನಡೆದು ಹೋದವು. ಪಗಡಿ ಆಟದಲ್ಲಿ ಧರ್ಮರಾಯನನ್ನು ಮೋಸದಿಂದ ಸೋಲಿಸಿದರು. ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನ ಪಟ್ಟರು. ಆದರೆ ಶ್ರೀಕೃಷ್ಣ ಅಕ್ಷಾಂಬರವಿತ್ತು ಕಾಪಾಡಿದರು. ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದ ಮೇಲೆ ಅವರಿಗೋಸ್ಕರ 5 ಹಳ್ಳಿಗಳನ್ನಾದರೂ ಕೊಡುವಂತ ಕೃಷ್ಣ ಕೇಳಿದ್ರೆ ತಿರಸ್ಕರಿಸಿ ಅವರನ್ನೇ ಸೆರೆ ಹಿಡಿಯಲು ಪ್ರಯತ್ನ ಪಟ್ಟರು. ಯುದ್ಧದಲ್ಲಿ ಗುರು ಹಿರಿಯರನ್ನು ವಧಿಸಬೇಕಲ್ಲ, ಅಯ್ಯೋ ಎಂದು ಮಧ್ಯಮ ಪಾಂಡವ ಬೆಲ್ಲ ಬಾಣಗಳನ್ನು ಕೆಳಗಿಟ್ಟಾಗ ಶ್ರೀಕೃಷ್ಣ ಉಪದೇಶ ಮಾಡಿ ಯುದ್ಧಕ್ಕೆ ಪ್ರಚೋದಿಸಿದ. ಶಿಖಂಡಿಯನ್ನು ಮುಂದೆ ನಿಲ್ಲಿಸಿ ಭೀಷ್ಮನನ್ನು ಶರಪಂಜರದಲ್ಲಿ ಮಲಗೋ ಹಾಗೆ ಮಾಡಿದವನೇ ಶ್ರೀಕೃಷ್ಣ. ವೀರಾಧಿ ವೀರ ಕರ್ಣನ ವಧೆಗೂ ಶ್ರೀಕೃಷ್ಣನೇ ಕಾರಣ. ಕಡೆಯಲ್ಲಿ ಭೀಮನಿಗೆ ದುರ್ಯೋಧನನಿಗೆ ಗದಾಯುದ್ಧವಾಗಿ ದುರ್ಯೋಧನ ಮಡಿದ, ಧರ್ಮರಾಯ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾದ. ಶ್ರೀಕೃಷ್ಣನ ಮಹಿಮೆ ಎಲ್ಲೆಲ್ಲೂ ಎದ್ದು ಕಾಣ್ತಾ ಇದೆ. ಪ್ರತಿ ಘಳಿಗೆಯು ಕುಮಾರ ಬಬ್ರುವಾಹನನಿಗೆ ಶ್ರೀಕೃಷ್ಣನ ಮಹಿಮೆ ಗೊತ್ತಾಗ್ತಾ ಇರಲಿ ಅಂತ. ಹೇಗೆ ಮಾಡಿಸಿದ್ರ ತಾಯಿ? ಈಗ ಯಾವ ತೊಂದರೆಯೂ ಇಲ್ಲದೆ ಆ ಪುಣ್ಯಾತ್ಮ ಧರ್ಮರಾಯ ನೆಮ್ಮದಿಯಾಗಿರಬಹುದಲ್ಲವೇ? ನೆಮ್ಮದಿ ಎಲ್ಲ ಬಂತು. ನೆಮ್ಮದಿ ಈ ಯುದ್ಧದ ಪಾಪ ಪರಿಹಾರಕ್ಕೂ ಮನಃಶಾಂತಿಗೂ ಧರ್ಮರಾಯ ಈಗ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾರೆ. ಓಂ ಈಶಾನಾಯ ಸ್ವಾಹಾ.
ಶಾಸ್ತ್ರೋಕ್ತವಾಗಿ ಮಾಡಬೇಕಾದ ಹವನ ಹೋಮಗಳೆಲ್ಲ ನಿನ್ನ ದೈದಿನ ನಿರ್ವಿಘ್ನವಾಗಿ ಮುಗಿದಿವೆ. ಈಗ ಕುದುರೆ ರಕ್ಷಣೆ ಯಾರನ್ನು ಕಳಿಸೋಣ? ಅಶ್ವಮೇಧ ಯಾಗಕ್ಕೆ ಕಂಕಣಧಾರಿ ಆದ ನಿನ್ನ ಬಿಟ್ಟು ಯಾರು ಬೇಕಾದರೂ ಹೋಗಬಹುದು. ಮತ್ತೆ ಯಾರನ್ನು ಕಳಿಸೋಣ? ಯಾಕಣ್ಣ, ನನ್ನ ಶಕ್ತಿ ಸಾಮರ್ಥ್ಯಗಳ ಮೇಲೆ ನಿನಗಿದ್ದ ನಂಬಿಕೆ ಕಡಿಮೆಯಾಯಿತೆ. ಕುರುಕ್ಷೇತ್ರದ ಧಾರಾ ತೀರ್ಥದಲ್ಲಿ ನನ್ನ ಗಾಂಡೀವ ಮುಳುಗೆದ್ದಿದ್ದರು, ಇನ್ನೂ ತುಕ್ಕು ಹಿಡಿದಿಲ್ಲ. ಅದರ ಸಹಾಯದಿಂದ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ಈ ತೋಳಿನ ಶಕ್ತಿ ಕುಗ್ಗಿಲ್ಲ. ನನ್ನ ಶಸ್ತ್ರಾಸ್ತ್ರಗಳ ಹಸಿವು ಇನ್ನೂ ತೀರಿಲ್ಲ. ಫಲ ಫಲ ಅರ್ಜುನ, ಅಪ್ಪಣೆ ಕೊಡು, ಅಪ್ಪಣೆ ಕೊಡು. ಭೂಮಂಡಲದಲ್ಲಿರೋ ರಾಜ ಮಹಾರಾಜ ಚಕ್ರವರ್ತಿಗಳನ್ನೆಲ್ಲ ಗೆದ್ದು ಅವರ ಕಿರೀಟಗಳನ್ನು ತಂದು ನಿನ್ನ ಪಾದಗಳಲ್ಲಿ ಕಾಣಿಕೆಯಾಗಿ ಅರ್ಪಿಸುತ್ತೇನೆ. ಈ ಅಲ್ಪ ಕಾರ್ಯಕ್ಕೆ ಕೃಷ್ಣನಿಗೆ ಶ್ರಮ ಕೊಡಬೇಕೆ? ಪಾರ್ಥ, ಇದು ಅಲ್ಪ ಕಾರ್ಯವೇ. ಈ ಕಾರ್ಯಕ್ಕೆ ನನ್ನ ಸಹಾಯ ಸಹಕಾರ ಬೇಕಾಗಿಲ್ಲ. ಧರ್ಮರಾಯ, ಪಾರ್ಥನಿಗೆ ಅಪ್ಪಣೆ ಕೊಡು. ನಿನ್ನ ಇಚ್ಛೆ ಪರಮಾತ್ಮ. ಚಿಕ್ಕಪ್ಪ, ಜೊತೆಗೆ ನಾನು ಹೋಗ್ತೀನಿ. ಕೋಶಕೇತು, ಅಶ್ವಮೇಧ ಯಾಗವೆಂದರೆ ಬರೀ ಯುದ್ಧವಲ್ಲ, ಯುದ್ಧದ ಪರಂಪರೆ. ಆದರೇನಾಯ್ತು ಚಿಕ್ಕಪ್ಪ, ಈ ಕರ್ಣನ ಮಗ ಋಷಿಕೇತು ಕರ್ಣನಷ್ಟೇ ಪ್ರತಾಪಶಾಲಿ ಅನ್ನೋದನ್ನ ಜಗತ್ತಿಗೆ ತೋರ್ಪಡಿಸಲೇಬೇಕು. ಆಶೀರ್ವಾದ ಮಾಡಿ. ಸರಿ ಮಗು, ಹೋಗಿ ಬಾ. ಪಾರ್ಥ, ಈ ವೃಷಕೇತು ನಮ್ಮೆಲ್ಲರ ಪ್ರಾಣ, ಅವನನ್ನ ಸರಿಯಾಗಿ ನೋಡಿಕೊಂಡು ಕ್ಷೇಮದಿಂದ ಕರೆತರೋ ಭಾರ ನಿನಗೆ ಸೇರಿತು. ಆ ಭಯ ನಿನಗ್ಯಾಕಂಡ? ಅವನನ್ನ ನಾನ್ ನೋಡ್ಕೊಂಡು. ಪಾರ್ಥ, ಮುಹೂರ್ತ ಸರಿಯಾಗಿದೆ, ಹೊರಡಬಹುದು. ಚಿತ್ತ ವೃಷಕೇತು. ಪರಿಪಾಲನಾ ಧುರಂಧರರಾದ ನಮ್ಮ ಪ್ರಭುಗಳು ಸಕಲ ವಿದ್ಯಾ ಪಾರಂಗತರಾಗಿದ್ದರು, ತಮ್ಮ ಅಪ್ಪಣೆ ಪ್ರಕಾರ ಪ್ರತಿನಿತ್ಯ ಶಸ್ತ್ರಾಭ್ಯಾಸ ಮಾಡ್ತಾ ಇದ್ದಾರೆ. ನೋಡಿ ತಾಯಿ, ನಮ್ಮ ಪ್ರಭು ಬಭ್ರುವಾಹನರ ಶಸ್ತ್ರ ಚಾತುರ್ಯ. ಮಿಂಚಿಗಿಂತಲೂ ಚಂಚಲವಾಗಿದೆ ನಮ್ಮ ಮಹಾರಾಜ ಬಭ್ರುವಾಹನರ ಕತ್ತಿ. ಕುಮಾರ, ನೋಡಲ್ಲಿ. ಇವು ಏಳು ಲೋಹದ ಬೊಂಬೆಗಳು, ಒಂದೇ ಬಾಣದಿಂದ ಇವುಗಳ ತಲೆ ಕತ್ತರಿಸಬೇಕು. ಈಗ ತೋರಿಸು ನಿನ್ನ ಬಾಣ ಪ್ರಯೋಗದ ಚಾತುರ್ಯ. ಆಗಲಿ ದೊಡ್ಡಮ್ಮ. ಈಗ ಹೇಳಿ ದೊಡ್ಡಮ್ಮ,
ನಿನ್ನ ಮಗನ ತೋಳಿನಲ್ಲಿ ಬಲ ಇದೆಯೋ ಇಲ್ಲವೋ ಒಪ್ಕೊಂಡೆ. ಈಗ ಕಣ್ಣಿನ ಗುರಿ ಪರೀಕ್ಷೆ ಆಗ್ಬೇಕು. ಬಾ ನೋಡು, ಮೇಲೆ ಹಕ್ಕಿಗಳಿವೆ, ಅದರ ಕೆಳಗೆ ಚಕ್ರ ತಿರುಗ್ತಾ ಇದೆ, ಅದರ ಪ್ರತಿಬಿಂಬ ನೀರಿನಲ್ಲಿ ಕಾಣಿಸ್ತಾ ಇದೆ. ಅದನ್ನ ನೋಡ್ಕೊಂಡು ಮಧ್ಯದ ಹಕ್ಕಿ ಕಣ್ಣು ಹೊಡಿಬೇಕು. ಹೊಡಿತೀಯಾ? ಮಹಾಬಿಲ್ಲಾಳಾದ ಅರ್ಜುನ ಮತ್ಸ್ಯಂತ್ರನ್ ಭೇದಿಸಿದ್ದು ಇದೇ ರೀತಿ ಅಲ್ವೇ ದೊಡ್ಡಮ್ಮ? ಅವನಿಗಿಂತ ನಿನ್ನ ಮಗ ಏನು ಕಡಿಮೆ ಇಲ್ಲ ಅನ್ನೋದನ್ನ ನೀನೇ ನೋಡವಂತೆ. ಅರ್ಜುನ ಒಂದು ಮೀನು ಕಣ್ಣನ್ನು ಹೊಡೆದ, ಈ ಬಬ್ರವಾಹನ ಮೂರು ಹಕ್ಕಿ ಕಣ್ಣಿಗೂ ಹೊಡಿತಾನೆ. ದೂರವಾಗಿದ್ದಾರೆ, ನಾವೇನಾದ್ರೂ ತಪ್ಪಾಡಿದ್ದೀವಾ? ಇಲ್ಲ ಕುಮಾರ, ಇಲ್ಲ, ಯಾರು ಯಾವ ತಪ್ಪು ಮಾಡಿಲ್ಲ. ಮತ್ಯಾಕೆ ಅವ್ರು ನಮ್ಮನ್ನು ನೋಡೋದಕ್ಕೆ ಬರ್ತಾ ಇಲ್ಲ? ಬೆಳೆದು ದೊಡ್ಡವನಾಗಿ ಸಕಲ ವಿದ್ಯಾ ಪಾರಂಗತ ಆಗಿರೋ ಮಗನ್ನ ನೋಡಬೇಕು ಅನ್ನೋ ಮಮತೆ ಅವ್ರು ಯಾಕೆ ಹುಟ್ಟುತ್ತಾ ಇಲ್ಲ? ಕರ್ತವ್ಯದ ಪ್ರಾಮುಖ್ಯತೆ ಮಮತೆಗೆ ತೆರೆ ಹಾಕಿರಬಹುದು. ಅದೆಂಥದ್ದಮ್ಮ ಮಗನ ನೋಡದೆ ಇರುವಂತಹ ಕರ್ತವ್ಯ? ಯಾವಾಗ ಕೇಳಿದ್ರು ಅಮ್ಮ ನೀನು ಇಬ್ರು ಈ ವಿಷಯ ನನ್ನಿಂದ ಮರೆಮಾಚ್ತಾ ಇದ್ದೀರಿ. ತಂದೆ ನೋಡ್ಬೇಕು ಅನ್ನೋ ಆಸೆ ಆತರ ದಿನೇ ದಿನೇ ನನ್ನ ಹೃದಯನ ಕೊರೀತಾ ಇದೆ. ಹೇಳಮ್ಮ, ಹೇಳು ದೊಡ್ಡಮ್ಮ, ಯಾರು ನಮ್ಮ ತಂದೆ? ಆ ನೀನು ಹೇಳೋದಿಲ್ಲ, ನಾನು ಬಿಡೋದಿಲ್ಲ. ಇವತ್ತು ಈ ವಿಷಯ ನಾನು ತಿಳ್ಕೊಳ್ಳೇಬೇಕು. ಅಲ್ಲಿ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ಅಲ್ಲಿ ತನಕ ನನ್ನ ಮನಸ್ಸು ಸಮಾಧಾನ ಇಲ್ಲ. ಕುಮಾರ, ಕುಮಾರ, ಯಾಕಮ್ಮ ವಿಷಯನ ಮುಚ್ಚಿಟ್ಟು ನನ್ನನ್ನು ಮನೋವೇದನೆ ಗುರಿ ಮಾಡ್ತಾ ಇದ್ದೀಯ? ಯಾವ ವಿಷಯ? ಯಾರು ನನ್ನ ತಂದೆ? ಯಾವ ಕಾರಣಕ್ಕೋಸ್ಕರ ನಮ್ಮಿಂದ ದೂರವಾಗಿದ್ದಾನೆ? ಏನ್ ತಪ್ಪು ಮಾಡ್ತೀವಿ ಅಂತ ನಮಗೆ ಅವನ ದರ್ಶನ ಕೊಡ್ತಾ ಇಲ್ಲ? ಅದನ್ನ ತಿಳಿಸೋ ಕಾಲ ಇನ್ನು ಬಂದಿಲ್ಲ ಕುಮಾರ. ಕಾಲ ಕಾಲ ಕಾಲ, ಯಾವಾಗ ಬರುತ್ತೆ ಆ ಕಾಲ? ನಾನು ಕಾಲು ಆದ್ಮೇಲೆ ಬರುತ್ತೆ ಆ ಕಾಲ. ಕುಮಾರ, ನನ್ನ ಬುದ್ಧಿ ತಿಳಿದಾಗಿನಿಂದ ಕೇಳ್ತಾ ಇದ್ದೀನಿ, ನೀನು ದೊಡ್ಡಮ್ಮ ಇಬ್ರು ಹೇಳದೆ ಮುಚ್ಚಿಡ್ತಾ ಇದ್ದೀರಿ. ಯಾಕಮ್ಮ, ನನ್ನ ತಂದೆ ಯಾರು ಅಂತ ತಿಳ್ಕೊಳ್ಳೋ ಯೋಗ್ಯತೆ ನನಗಿಲ್ವೆ? ಅಥವಾ ಇವನು ನನ್ನ ಮಗ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಅವನಿಗಿಲ್ವೆ? ಕುಮಾರ, ಅವನೇನು ರಾಜನೇ, ಭಿಕಾರಿಯೇ, ಸನ್ಯಾಸಿಯೇ, ದುಷ್ಟನೇ, ದುರಾಚಾರಿಯೇ, ಕಳ್ಳನೇ? ಅಲ್ಲ ಅಲ್ಲ ಅಲ್ಲ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾದ ಪುರುಷೋತ್ತಮ. ಪುರುಷೋತ್ತಮ ಏನಿದ್ದಾನೆ ಆ ಪುರುಷೋತ್ತಮ? ಅವನೇನು ಭೂಮಿ ಮೇಲಿದ್ದಾನೆಯೋ ಅಥವಾ ಸತ್ತು ಸ್ವರ್ಗದಲ್ಲಿದ್ದಾನೆಯೋ? ಹರಿಹರಿ, ಈ ಮಾಂಗಲ್ಯ, ಈ ಕುಂಕುಮ, ಈ ಬಳೆಗಳು ನಾನು ಮುತ್ತೈದೆ ಅಂತ ಹೇಳ್ತಾ ಇಲ್ವೇ ಕುಮಾರ? ಹೇಳ್ತಾ ಇದೆ ಮಾ, ಹೇಳ್ತಾ ಇದೆ. ಆದ್ರೆ ಪತಿ ಸಾನ್ನಿಧ್ಯದಲ್ಲಿ ಸುಖವಾಗಿರಬೇಕಾದ ಸತಿಯ ನೆಮ್ಮದಿ ನಿನ್ನ ಮುಖದಲ್ಲಿ ಕಾಣ್ತಾ ಇಲ್ಲ. ಹೇಳಮ್ಮ, ಅರಮನೆ ಸುಖ ಭೋಗಗಳನ್ನು ತ್ಯಾಗ ಮಾಡಿ ಸನ್ಯಾಸಿನಿ ಹಾಗೆ ಬಾಳ್ತಾ ಇದೆಯಲ್ಲ, ಯಾತಕ್ಕೋಸ್ಕರ? ಯಾವ ಪುರುಷಾರ್ಥಕ್ಕೋಸ್ಕರ? ನಿನ್ನ ಮತ್ತೆ ನಿನ್ನ ತಂದೆಯ ಶ್ರೇಯಸ್ಗೋಸ್ಕರ. ಕುಮಾರ, ಒಂದಿಲ್ಲ ಒಂದ್ ದಿವಸ ನಿನ್ನ ತಂದೆ ದರ್ಶನ ನಿನ್ಗಾಗತ್ತೆ, ಆ ನಂಬಿಕೆ ನನಗಿದೆ. ಅಲ್ಲಿ ತನಕ ದಯವಿಟ್ಟು ಅಮ್ಮ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ನನ್ನ ಮನಸ್ಸು ನೋಯಿಸ್ಬೇಡ, ನೋಯಿಸ್ಬೇಡ. ನನ್ನನ್ನು ಕ್ಷಮಿಸಮ್ಮ, ನನ್ನನ್ನು ಕ್ಷಮಿಸ. ನಿನ್ನ ಮನಸ್ಸನ್ನು ನೋಯಿಸೋದಕ್ಕೋಸ್ಕರ ನಾನು ಕೇಳಲಿಲ್ಲ, ನನ್ನ ಮನಸ್ಸಿನ ಹೊಯ್ಲಾಟನ ನಿಲ್ಲಿಸೋದಕ್ಕೋಸ್ಕರ ಕೇಳಿದೆ. ಅದು ಯಾವಾಗ ತಿಳಿಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ ಆವಾಗಲೇ ತಿಳಿಯಲಿ. ಅಲ್ಲಿ ತನಕ ಎಂದು ಯಾವತ್ತೂ ಈ ರಹಸ್ಯನ ಕೇಳೋದಿಲ್ಲ ಅಮ್ಮ. ಇದು ಸತ್ಯ, ಸತ್ಯ.
ಪರಮೇಶ್ವರ, ನಿನ್ನ ಅಗಲಿಕೆಯಿಂದ ನನ್ನ ಮನಸ್ಸು ಮಾತ್ರ ದಹಿಸ್ತಾ ಇಲ್ಲ. ನಿನ್ ಮಗ, ನಿನ್ ಮಗನ ಬಾಳನ್ನೇ ಸುಡ್ತಾ ಇದೆ. ಇದಕ್ಕೆ ಪರಿಹಾರ ಎದ್ದು ಎಂದು ಸ್ವಾಮಿ. ನೀಲಧ್ವಜನ ಮಗ ಪ್ರವೀರ ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ಕಟ್ಲಿ, ಯಾರು ಬೇಕಾದರೂ ಕಟ್ಲಿ. ಎಲ್ಲರನ್ನು ಗೆದ್ದು ಧರ್ಮರಾಯನ ಯಾಗನ ಪೂರ್ತಿಗೊಳಿಸ್ತಾನೆ. ಪಾರ್ಥ, ಪಾರ್ಥ ಬಂದಿದ್ದರೇನಂತೆ? ಧರ್ಮರಾಯನ ಅಶ್ವಮೇಧದ ಕುದುರೆಯನ್ನ ಕಟ್ಟಾಕಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಾವೇ ವೀರರು ಅಂತ ಮೆರೀತಾ ಇರೋ ಪಾಂಡವರ ಸೊಕ್ಕನ್ನು ತುಳಿಯೋದಕ್ಕೆ ಸರಿಯಾದ ಅವಕಾಶ. ಯಾರಪ್ಪಣೆ ಕೇಳಿ ಕುದುರೆಯನ್ನು ಕಟ್ಟಿ ಹಾಕಿದೆಯೋ ಅವಿವೇಕಿ, ವೀರತ್ವದಿಂದ. ಜಾಲ, ಧರ್ಮರಾಯ ಅಂದ್ರೇನು? ಅವರ ಅಶ್ವಮೇಧದ ಕುದುರೆಯನ್ನ ನಾವು ಕಟ್ಟಿ ಹಾಕೋದು ಅಂದ್ರೇನು? ಜಾಲ, ಕುದುರೆಯ ರಕ್ಷಣೆಗೆ ಬಂದಿರೋರು ಯಾರು ಗೊತ್ತಾ? ಸವ್ಯಸಾಚಿ ಎಂದು ಬಿರುದಾಂಕಿತನಾದ ಪಾರ್ಥ. ಪಾರ್ಥ, ಪಾರ್ಥ, ಪಾರ್ಥ ಯಾರೋನು? ಪಾರ್ಥ ಶರಣಾಗತ ರಕ್ಷಕ, ಶತ್ರುಗಳ ವಿಧ್ವಂಸಕ. ಮೋಸ ವಂಚನೆಗಳಿಂದ ಗಡ್ಡದ ಮುದುಕರನ್ನು ಕೊಂದವನು ಶತ್ರುಗಳ ವಿಧ್ವಂಸಕನೇ. ಪ್ರಾಣೇಶ್ವರ, ಹೇಡಿಗಳ ಹಾಗೆ ಹೊಗಳದೆ ಧೀರರಾಗಿ ಹೋರಾಡಿ. ಪಾಂಡವರಿಗೆ ಶ್ರೀಕೃಷ್ಣನ ಬೆಂಬಲವಿದೆ. ನಮ್ಮ ಅಳಿಯ ಅಗ್ನಿಯ ಬೆಂಬಲ ನಮಗೂ ಇದೆ. ಅವನ ಸಹಾಯದಿಂದ ಪಾಂಡವರ ಸೈನ್ಯನೆಲ್ಲ ಸುಟ್ಟು ಬೂದಿ ಮಾಡಿ ಜಯಶಾಲಿಯಾಗಿ ಮೆರೆದಾಡಿ. ಬೇಡ, ಈ ದುರಾಗ್ರಹ ಬೇಡ, ಈ ದುರಿಚ್ಛೆ ಬೇಡ, ಅರ್ಜುನನೊಡನೆ ಯುದ್ಧ ಬೇಡ. ಶರಣಾಗತರಾಗಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ಹೀಗೆ ಮಾತಾಡ್ತಾ ಇರೋ ನೀವು ನನ್ನ ಪತಿಯಾದ ನೀಲಧ್ವಜರೋ ಅಥವಾ ಆ ಸ್ವರೂಪದಿಂದ ನನ್ನೆದುರಿಗೆ ನಿಂತಿರೆ ಹೇಳಿಯೋ? ಜಾಲೆ, ಹೋರಾಡೋ ಇಚ್ಛೆ ಇದ್ದರೆ ಹೋರಾಡಿ, ಇಲ್ಲದಿದ್ದರೆ ಬಳೆ ತೊಟ್ಟು ಕೂತಿರಿ. ಹರಿ ಹರಿ, ಅವಸಾನ ಕಾಲ ಹತ್ತಿರ ಬಂದಿದೆ. ಅದಕ್ಕೆ ಮಾನ ಮರ್ಯಾದೆಗಳನ್ನು ಸಹಿತ ಲೆಕ್ಕಿಸದೆ ಮಾತನಾಡುತ್ತಿರುವೆ. ಈ ರೀತಿ ನಿನ್ನಿಂದ ಅವಮಾನಿತನಾಗುವುದಕ್ಕಿಂತ ರಣರಂಗದಲ್ಲಿ ಹೋರಾಡಿ ಮಡಿಯುವುದೇ ಮೇಲು. ಪ್ರವೀರು, ನಡೆಯುದಕ್ಕೆ ಜಾಮಾತ ಹವ್ಯವಾಹನ ಪ್ರತ್ಯಕ್ಷನಾಗು. ಹೆಣ್ಣು ಕೊಟ್ಟ ಅತ್ತೆ ತಾಯಿ ಸಮಾನ ಅಂತ ಶಾಸ್ತ್ರ ಪುರಾಣಗಳು ಹೇಳ್ತಾ ಇವೆ. ಹೌದು, ಈ ತಾಯಿ ಸಮಾನಳಾದ ಅತ್ತೆ ಮಾತನ್ನ ನಡೆಸ್ತೀನಿ ಅಂತ ವಚನ ಕೊಡು. ಕೊಟ್ಟಿದ್ದೀನಿ, ಹೇಳಿ. ನನ್ನ ಪತಿನ ಅರ್ಜುನನ ಮೇಲೆ ಯುದ್ಧಕ್ಕೆ ಕಳಿಸಿದ್ದೀನಿ. ಅರ್ಜುನನ ಸೈನ್ಯನೆಲ್ಲ ಧ್ವಂಸ ಮಾಡಿ ಜಯ ತಂದು ಕೊಡು. ಅರ್ಜುನನ ಸೈನ್ಯ ನಾನು ಧ್ವಂಸ ಮಾಡಬೇಕೆ? ವಚನ ಕೊಟ್ಟಿದೀಯಾ, ನಡೆಸು. ಸರಿ. ಸೋಲೋ ಹಾಗೆ ಅಗ್ನಿದೇವ ಶಕ್ತಿಗೆ ಸೋಲೋದಿಲ್ಲ. ದೇವ, ಹವ್ಯವಾಹನ ಕೃಪ ಮಾಡು, ಕೃಪ ಮಾಡು. ಗಾಂಧೀವಿ, ದೇವ ದೇವ, ಯಾವ ಅಪರಾಧಕ್ಕೋಸ್ಕರ ಈ ಧ್ವಂಸಕ್ಕೆ ನಾಲ್ಗೆ ಚಾಚಿದ್ದೀಯಾ ಪ್ರಭು? ನನ್ನ ಅತ್ತೆಯ ತೃಪ್ತಿಗಾಗಿ. ನಿನ್ನ ಅತ್ತೆಯ ತೃಪ್ತಿಗೋಸ್ಕರ ನಿನ್ನ ಅಳಿಯನ್ನ ಧ್ವಂಸ ಮಾಡೋದು ನ್ಯಾಯವೇ? ನಿನ್ನ ಕುಂಡದಿಂದ ಜನಿಸಿದ ಪಾಂಚಾಲಿ ಕೈ ಹಿಡಿದ ನಾವುಗಳು ನಿನ್ನ ಅಳಿಯಂದಿರಲ್ಲವೇ? ಪಾಂಡವನ ನೈವೇದ್ಯ ಮಾಡಿದವನು ನಾನು, ಅದನ್ನ ಮೆಚ್ಚಿ ಗಾಂಡೀವ ಕೊಟ್ಟವನು ನೀನು.
ಮರೆಯೋದು ಮನುಷ್ಯನ ಸಹಜ. ಆ ಗುಣ ದೇವತೆಗಳಾದ ನಿಮ್ಮಲ್ಲಿ ಇದೆಯೇ? ದೇವ ಧರ್ಮರಾಯ ಮಾಡೋ ಯಾಗದ ಆವಿರ್ಭಾಗ ದೇವತೆಗಳಿಗೆ ಸಲ್ಲೋದು ನಿನ್ನ ಮುಖಾಂತರ ತಾನೆ. ಅದನ್ನು ಮರೆತು ಕೃದ್ಧನಾಗಿದ್ದೀಯಲ್ಲ. ಇದು ನ್ಯಾಯವೇ, ಧರ್ಮವೇ, ನೀತಿಯೇ? ಬೇಡ ಪ್ರಭು, ದಯವಿಟ್ಟು ಶಾಂತನಾಗಿ, ದಯವಿಟ್ಟು ಶಾಂತನಾಗಿ. ಪಾರ್ಥ, ಶ್ರೀ ಕೃಷ್ಣ ಪರಮಾತ್ಮನೇ ನಿಮ್ಮವನಾಗಿರುವಾಗ ಯಾರು ಏನು ಮಾಡಿದರೂ ಧರ್ಮರಾಯನ ಅಶ್ವಮೇಧ ನಿಲ್ಲೋದಿಲ್ಲ. ಶ್ರೇಯೋ, ಗೆಲ್ಲುವ ಭ್ರಾಂತಿ ಬಿಡಿ. ಕರೆಸಿ ಶರಣಾಗತರಾಗಿ, ಭಗವಂತನ ಕೃಪೆಗೆ ಪಾತ್ರರಾಗಿ. ಶರಣಾಗತಿ, 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 ಯಾರ ಬಾಯಲ್ಲಿ ಕೇಳಿದ್ರು ಶರಣಾಗತಿ. ಈಗ ಅದೇ ಗತಿ. ದುಷ್ಟ ಹೆಂಗಸಿ, ನಿನ್ನ ಕೆಟ್ಟ ನಾಲಿಗೆಯಿಂದ ನನ್ನನ್ನು ಪ್ರಚೋದಿಸಿದೆ. ಬುದ್ಧಿ ಶೂನ್ಯನಾಗಿ ಯುದ್ಧಕ್ಕೆ ಇಳಿದೆ. ಸಾವಿರಾರು ಸೈನಿಕರೊಂದಿಗೆ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡೆ. ಹೋಗು, ಹೋಗು, ಅರ್ಜುನನ ಪಾದಗಳ ಮೇಲೆ ಬಿದ್ದು ಕ್ಷಮೆ ಬೇಡು, ಹೋಗು. ನಿಮ್ಮ ಕೈಲಾಗಲಿಲ್ಲ, ಅಳಿಯನ ಕೈಲೂ ಆಗಲಿಲ್ಲ. ಈಗ ನನ್ನ ಕೈಲಿ ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಯಜ್ಞದ ಕುದುರೆಯನ್ನು ಬಿಡಿಸಿ, ಅರ್ಜುನನನ್ನು ಆಧರಿಸಿ ಕರೆದು ತನ್ನಿ. ಸಮಸ್ತ ಭಾಂಡಾರವನ್ನು ಅವನಿಗೆ ಅರ್ಪಿಸಿ ಆಶ್ರಿತರಾಗೋಣ. ಶಿವರಾತ್ರಿ ಮಹಾಪವಿತ್ರವಾದದ್ದು ಸಖಿ. ಗಂಗೆಯಲ್ಲಿ ಸ್ನಾನ ಮಾಡಿ ಪ್ರಾಣೇಶ್ವರನ ಯೋಗಕ್ಷೇಮಕ್ಕೋಸ್ಕರ ಪರಮಾತ್ಮನನ್ನು ಪ್ರಾರ್ಥಿಸೋಣ ಅಂತ ಬಂದಿದ್ದೀನಿ. ಈ ಪಾಪಿ ಗಂಗೆ ನೀರು ಒಂದು ತೊಟ್ಟು ಸಹ ನನ್ನ ಮೈಗೆ ತಗಲದ ಹಾಗೆ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗೋ ಅಂಬಿಗರು ಯಾರಿದ್ದೀರಿ? ಯಾರಿದ್ದೀರಿ? ಜ್ವಾಲೆ, ಯಾಕ ಹಾಗಂತ ಇದೆಯಾ? ಈ ಗಂಗೆಯ ಒಂದು ತೊಟ್ಟು ನೀರು ಮೈಗೆ ಸೋಕಿದರೂ ಸಹ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತೆ ಅಂತ ಸಮಸ್ತ ಪುರಾಣಗಳು ಹೇಳ್ತಾ ಇರುವಾಗ ನೀನ್ ಯಾಕೆ ಹೀಗಂತ ಇದೆಯಾ? ಹೇಳ್ತಾ ಇದೆ, ಪುರಾಣಗಳು ಹೇಳ್ತಾ ಇದೆ ನೀನು ಪಾಪಿಸ್ತೆ. ಶಿಖಂಡಿನ ಮುಂದೆ ನಿಲ್ಸಿ ನಿನ್ನ ಮಗ ಭೀಷ್ಮನ ಕೊಂದ ಅರ್ಜುನನಿಗೆ ನೀನ್ ಏನ್ ಮಾಡಿದೆ? ಭೀಷ್ಮ, ಏನ್ ಮಾಡಿದೆ ಅರ್ಜುನ? ಯಾರು ನನ್ನ ಮಗ ಭೀಷ್ಮನ ಸಾವಿಗೆ ಕಾರಣನಾದನೋ ಆ ಅರ್ಜುನ, ಆ ಅರ್ಜುನ
ಅವನ ಮಗನ ಕೈಯಿಂದಲೇ ಇನ್ನಾರು ತಿಂಗಳಲ್ಲಿ ಸಾಯಲಿ. ನಿಲ್ಲು, ಯಾರು ನೀನು? ದಂಗೆಯಿಂದ ಮಧ್ಯಮ ಪಾಂಡವನಿಗೆ ಯಾಕೆ ಶಾಪ ಕೊಡಿಸ್ದೆ ಅದನ್ನು ಕೇಳೋದಕ್ಕೆ ನೀನ್ಯಾರು? ನಾನು ಕೌರವ್ಯನ ಮಗಳು ಉಲೂಚಿ. ನೀನು ಕೊಡಿಸಿದ ಶಾಪ ವ್ಯರ್ಥ ಮಾಡುತ್ತೇನೆ. ಅದಕ್ಕೂ ಮುಂಚೆ ಪಾರ್ಥನ ಸಂತಾನ ಎಲ್ಲಿದೆ ಅಂತ ಹುಡುಕಿ ಪಾರ್ಥನ ಧ್ವಂಸ ಮಾಡೋದಕ್ಕೆ ಸಿದ್ಧ ಮಾಡ್ತೀನಿ. ನಿನ್ನನ್ನು ಬಿಟ್ಟರೆ ತಾನೇ ಹುಡುಕೋದು. ಸಾಗರಿ, ಈ ಕೆಟ್ಟ ಹೆಂಗಸನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡಬೇಡ. ನಿನ್ನ ವಿಷದ ಜ್ವಾಲೆ ಹೆಚ್ಚು, ಅವಳ ಕ್ರೋಧದ ಜ್ವಾಲೆ ಹೆಚ್ಚು ಪ್ರಪಂಚಕ್ಕೆ ತಿಳಿಯಲಿ. ಹೋಗು. ಅರ್ಧಚಂದ್ರಾಕೃತಿಯಿಂದ ಬಹು ಉಗ್ರವಾಗಿ ಕಾಣಿಸ್ತಾ ಇದೆ ಅಲ್ವೇ? ಹೌದು ಕುಮಾರ, ಬಹು ತೀಕ್ಷ್ಣವಾಗಿದೆ. ನಾನು ಹೇಳೋ ತನಕ ಇದನ್ನ ಯಾರ ಮೇಲೂ ಪ್ರಯೋಗಿಸಬೇಡ. ಸರಿ ದೊಡ್ಡಮ್ಮ. ಮಹಾಪ್ರಭು ಬನ್ನಿ ಮಂತ್ರಿಗಳೇ, ದಯಮಾಡಿಸಿ. ಪ್ರಭು, ಮಧ್ಯಮ ಪಾಂಡವ ಅರ್ಜುನ ನಮ್ಮ ರಾಜಧಾನಿಯ ಹೊರಭಾಗದಲ್ಲಿ ಬಂದು ಬಿಡಾರ ಹೂಡಿದ್ದಾರೆ. ಯಾವ ಸೂಚನೆಯನ್ನು ಕೊಡದೆ ಇಲ್ಲಿ ತನಕ ದಯಮಾಡಿಸಿದ್ರೆ ಅವರ ರಾಜಕೀಯವಾದರೂ ಏನಿರಬಹುದು? ಧರ್ಮರಾಯ ಅಶ್ವಮೇಧ ಯಾಗ ಮಾಡ್ತಾರೋ ವಿಷಯ ತಮಗೂ ಅರಿಕೆಯಾಗಿದೆ. ಆ ಯಜ್ಞ ಅಶ್ವ ನಮ್ಮ ರಾಜಧಾನಿಯ ಹೊರಭಾಗದಲ್ಲಿ ಬಂದು ನಿಂತಿದೆ ಪ್ರಭು. ಅಶ್ವದ ರಕ್ಷಣೆಗಾಗಿ ಬಂದಿರಬಹುದು. ನಡಿ, ಯಜ್ಞಾಶ್ವ ಹೇಗಿದೆಯೋ ನೋಡೋಣ. ಮಂತ್ರಿಗಳೇ, ಇದರ ಹಣೆ ಮೇಲೆ ಬರೆದಿರೋ ಲೇಖನನ ಓದಿ. ಕುರುವಂಶ ಕುಲೋದ್ಭವನಾದ ಧರ್ಮರಾಯನ ಅಶ್ವಮೇಧದ ಕುದುರೆ ಇದು. ಈ ಭರತಖಂಡದಲ್ಲಿ ಯುಧಿಷ್ಠರನಿಗಿಂತಲೂ ಸಮರ್ಥನಾದ ಚಕ್ರವರ್ತಿ ಯಾರಾದರೂ ಇದ್ದರೆ ಕುದುರೆಯನ್ನು ಕಟ್ಟಿ ಯುಧಿಷ್ಠರನನ್ನು ಗೆದ್ದು ಅಶ್ವಮೇಧ ಮಾಡಿಕೊಳ್ಳಿ. ಮುಂದೆ ಆಗದಿದ್ದವರು ಶರಣಾಗತರಾಗಿ ಕಪ್ಪ ಕಾಣಿಕೆಗಳೊಡನೆ ಅಶ್ವಮೇಧ ಯಾಗಕ್ಕೆ ಸೇವೆಯನ್ನು ಸಲ್ಲಿಸಬೇಕು. ಶ್ರೀಕೃಷ್ಣನ ಸಹಾಯ ಇದೆ ಅಂತ ಎಷ್ಟು ಅಹಂಕಾರದಿಂದ ಬರೆದು ಕುದುರೆ ಹಣೆ ಮೇಲೆ ಕಟ್ಟಿದ್ದಾರೆ. ಈ ಅಹಂಕಾರನ ಅಡಗಿಸಲೇಬೇಕು. ಕಟ್ಟಿ ಕುದುರೆನ ಪ್ರಭು. ಅಪ್ಪಣೆ ಕೊಟ್ಟಾಯ್ತು, ಕಟ್ಟಿ. ಮಣಿಪುರದ ಅರಸು ಬಬ್ರವಾಹನ ಯಜ್ಞಾಶ್ವನ್ನ ಕಟ್ಟಿ ಹಾಕಿದ್ದಾನೆ. ನಾವ್ ಯಾರು ಅಂತ ಅವನಿಗೆ ತಿಳಿದಿಲ್ಲ. ನೀವುಗಳು ಹೋಗಿ ನಮ್ಮ ವಿಷಯ ತಿಳಿಸಿ, ಕುದುರೆಯನ್ನ ಬಿಟ್ಟು ಶರಣಾಗತನಾಗಿ ಬದುಕೊಳ್ಳಿ.
ಹೋರಾಡಿ ಯಮನಿಗೆ ಅತಿಥಿ ಆಗಿದ್ರು. ಅರ್ಜುನನ ಕಡೆಯಿಂದ ಹಂಸಧ್ವಜ, ಋಷಿಕೇತು, ನೀಲಧ್ವಜ ರಾಯಭಾರಿಗಳಾಗಿ ದಯಮಾಡಿಸಿದ್ದಾರೆ. ಬಹಳ ಸಂತೋಷ. ನಮ್ಮ ಮೇಲೆ ಅಭಿಮಾನ ಇಟ್ಟು ತಾವುಗಳಿಗೆ ದಯಮಾಡಿಸಿದ್ದಕ್ಕೆ ನಾವು ತುಂಬಾ ಕೃತಜ್ಞರಾಗಿದ್ದೇವೆ. ಹೇಳಿ, ನಮ್ಮಿಂದ ಯಾವ ಸೇವೆ ಆಗಬೇಕಾಗಿದೆ? ಮಹಾಪ್ರಭು, ನಾನು ತಮಗೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇರೋ ಸಾಮಂತನಾದರೂ ವಯಸ್ಸಿನಲ್ಲೂ ಅನುಭವದಲ್ಲೂ ಹಿರಿಯರು. ನಾವು ಕೂಡ ನಿಮ್ಮನ್ನ ಪೂಜ್ಯ ಸ್ಥಾನದಲ್ಲಿಟ್ಟು ಗೌರವಿಸ್ತಾ ಇದ್ದೀವಿ. ಆ ಸಲಿಗೆಯಿಂದ ತಮ್ಮಲ್ಲೊಂದೆರಡು ಮಾತಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಹಿರಿಯರ ಸಲಹೆಯನ್ನು ಅಂಗೀಕರಿಸಿದರೆ ಎಲ್ಲರಿಗೂ ಕ್ಷೇಮ. ಧರ್ಮರಾಯ ಬಿಟ್ಟಿರುವ ಅಶ್ವಮೇಧದ ಕುದುರೆಯನ್ನ ತಮ್ಮ ಸೇವಕರು ಕಟ್ಟಿ ಹಾಕಿದ್ದ. ಕಟ್ಟಿ ಅಂತ ಅಪ್ಪಣೆ ಮಾಡಿದವರು ನಾವೇ. ಕುದುರೆ ರಕ್ಷಣೆಗೆ ಬಂದಿರೋನು ಮೂರು ಲೋಕದ ಗಂಡ ಎಂದು ಬಿರದಾಂಕಿತನಾದ ಅರ್ಜುನ ನನ್ನ ಚಿಕ್ಕಪ್ಪ. ಚಿಕ್ಕಪ್ಪ ಅಂದರೆ ತಾವು? ನನ್ನ ಪ್ರಾಣಕ್ಕೆ ಆಪತ್ತು ಬಂದಿದ್ದರೂ ತೊಟ್ಟ ಬಾಣವನ್ನು ಪುನಃ ತೊಡದೆ ಹೋರಾಡಿ ಮಾಡಿದ ಧೀರಕರ್ಣನ ಮಗ ಋಷಿಕೇತು. ಬರೀ ಧೀರನಲ್ಲ, ದಾನಶೂರ ಕರ್ಣ, ಅಂಥವನ ಮಗನಾದ ನೀನು ಧೀರನಿಗೆ ತಕ್ಕ ಮಾತುಗಳನ್ನಾಡಬೇಕೇ ಹೊರತು ಈ ರೀತಿ ಹೊಗಳು ಭಂಟನಾಗಬಾರದು. ನೀನು ಮೂರು ಲೋಕದ ಗಂಡ ಅಂತ ಹೊಗಳ್ತಾ ಇರೋ ನಿಮ್ಮ ಚಿಕ್ಕಪ್ಪನ ಶೌರ್ಯ ಸಾಹಸ ಇವುಗಳನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಶ್ರೀಕೃಷ್ಣನನ್ನು ಬಿಟ್ಟು ಬಂದಿರೋ ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲ. ಅಂದರೆ ತಾವು ಹೋರಾಟಕ್ಕೆ ಸಿದ್ಧ ಎಂದರ್ಥವೇ? ಏಕೆ ಸಂದೇಹವೇ? ಯುದ್ಧ ಅಂದರೆ ವೀರರಿಗೆ ಹಬ್ಬವೇ ಹೊರತು ಭಯ ಅಲ್ಲ. ನನ್ನ ಮಕ್ಕಳು ಸುಧನ್ವ ಸುರಥರು ಸಹ ಈ ಹುಮ್ಮಸ್ಸಿನಿಂದಲೇ ಹೋರಾಡಿದರು. ಅದರಿಂದ ಸಿಕ್ಕ ಫಲ ಶ್ರೀಕೃಷ್ಣನ ದರ್ಶನ. ನಮಗೂ ಅವನ ದರ್ಶನ ಆಗಲೇಬೇಕು. ಅಥವಾ ನಿಮ್ಮ ಮಕ್ಕಳ ಹಾಗೆ ನಾವು ಅವನ ನಾಮಸ್ಮರಣೆ ಮಾಡುತ್ತಾ ವೀರ ಸ್ವರ್ಗ ಸೇರಬೇಕು. ಬೇಡಿ, ಹೀಗೆ ಛಲ ಹಿಡಿಬೇಡಿ. ನನ್ನ ಅಭಿಪ್ರಾಯದಲ್ಲಿ ಕುದುರೆಯನ್ನು ಬಿಟ್ಟು ಶರಣಾಗತರಾಗುವುದು. ಶರಣಾಗತಿ ಭಯಂಕರಿಸಿ ಬಿಲ್ಲಿನ ಹೆದೆ ಏರಿಸದೆ ಸುಮ್ಮನೆ ತಲೆ ತಗ್ಗಿಸಿ ಶರಣಾಗತರಾಗುವುದು ಕ್ಷತ್ರ ಧರ್ಮಕ್ಕೆ ಅವಮಾನ. ವೀರ ಕ್ಷತ್ರಿಯ ಗರ್ಭದಲ್ಲಿ ಜನಿಸಿರುವ ಈ ದೇಹದಲ್ಲಿ ಹರಿಯುತ್ತಾ ಇರುವುದು ಉಜ್ವಲವಾದ ಕ್ಷತ್ರ ರಕ್ತ, ಕೊಳಕು ನೀರಲ್ಲ. ಕುದುರೆ ಕಟ್ಟಾಯಿತು, ಹೋರಾಡುತ್ತೇವೆ. ಬಲವಿದ್ದರೆ ಜಯ, ಇಲ್ಲದಿದ್ದರೆ ವೀರ ಸ್ವರ್ಗ. ಇದು ನಮ್ಮ ಕೊನೆಯ ಮಾತು. ತಮ್ಮ ಚಿತ್ತ, ಅಪ್ಪಣೆಯಾದರೆ. ನಾವು ರಾಯಭಾರಿಗಳಾಗಿ ಬಂದಿದ್ದೀರಿ, ಮೊದಲು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ, ನಂತರ ನಮ್ಮ ಉತ್ತರವನ್ನ ನಿಮ್ಮ ಪ್ರಭುಗಳಿಗೆ ತಿಳಿಸಿ. ಮಂತ್ರಿಗಳೇ, ಸೈನ್ಯನ ಸಿದ್ಧಪಡಿಸಿ. ಯಾವುದಕ್ಕೂ ವಂದಾವರ್ತಿ ಮಾತೃಶ್ರೀಯವರನ್ನು ಕಂಡು ಅವರ ಅಭಿಪ್ರಾಯ ತಿಳ್ಕೊಳ್ಳೋದು ಒಳ್ಳೆಯದು. ಹೌದು, ನಾವೇ ಹೋಗಿ ಅವರ ಆಶೀರ್ವಾದ ಪಡೆದು ಬರ್ತೀವಿ. ನಿನಗೊಂದು ಸಂತೋಷದ ಸುದ್ದಿ. ಏನಿದು?
ಸಕಲ ಶಸ್ತ್ರಾಸ್ತ್ರಗಳ ಪಾಂಡಿತ್ಯ ಪಡೆದ ಈ ನಿನ್ನ ಮಗನ ಪರಾಕ್ರಮದ ಪರೀಕ್ಷೆ. ಯುದ್ಧಕ್ಕಾಗಿ ಕಾತರಿಸಿ ಕಾದಿರೋ ಈ ಬಾಹುಗಳ ಚೆಲ್ಲಾಟಕ್ಕೆ ಸದವಕಾಶ. ಶಸ್ತ್ರಾಗಾರದಲ್ಲಿ ಸುಪ್ತವಾಗಿರೋ ಶಸ್ತ್ರಗಳು ಶತ್ರು ನನತ್ತು ಕುಡಿದು ಢೇಂಕರಿಸೋ ಆಹ್ವಾನ. ಅಮ್ಮ, ಈ ಯುದ್ಧದಲ್ಲಿ ನಾನು ಗೆದ್ದರೆ ರೇ ಗೆದ್ದರೆ ಏನು, ಗೆಲುವು ಶತಸಿದ್ಧ. ಆಗ ಈ ನಿನ್ನ ಮಗನ ಕೀರ್ತಿ ಆಚಂದ್ರಾರ್ಕ ಆಚಂದ್ರಾರ್ಕ. ಕುಮಾರ, ವಿವರಿಸಿ ಹೇಳು, ನಿನ್ನ ಸಂತೋಷದಲ್ಲಿ ಭಾಗವಹಿಸುವ ಅವಕಾಶ ನನಗೂ ಕೊಡು. ಅಮ್ಮ, ಅಟ್ಟಹಾಸದಿಂದ ರಾಜಧಾನಿ ಕಾಲಿಟ್ಟ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಭುಜ ತಟ್ಟಿ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದೇನೆ. ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ಸರಿಯಾದ ಕೆಲಸವನ್ನೇ ಮಾಡಿದ್ದೆ. ಸರಿ, ಈಗ ಅಶ್ವಮೇಧ ಮಾಡೋ ಮಹಾನ್ ಭಾವರು ಯಾರು? ಪಾಂಡವರು. ಕುದುರೆ ರಕ್ಷಣೆಗೆ ಯಾರು ಬಂದಿದ್ದಾರೆ? ಚಕ್ರವರ್ತಿಯಾದ ಧರ್ಮರಾಯನಲ್ಲ, ಜಗಜ್ಜಟ್ಟಿಯಾದ ಭೀಮನೂ ಅಲ್ಲ, ಮತ್ತೆ ಪರಮಾತ್ಮನಿಗೆ ಪ್ರಿಯನಾದ ಪಾರ್ಥ. ಯಾಕಮ್ಮ ದಿಗ್ಭ್ರಾಂತಳಾದೆ? ಯಾಕಮ್ಮ ಕಣ್ಣಲ್ಲಿ ನೀರು? ನನ್ನ ಭುಜಬಲ ಪರಾಕ್ರಮದಲ್ಲಿ ನಿನಗೆ ಸಂಶಯವೇ? ಧನಂಜಯನೊಡನೆ ಹೋರಾಡಲಾರದಷ್ಟು ದುರ್ಬಲನೇ ನಿನ್ನ ಗರ್ಭಸಂಜಾತ. ಅಲ್ಲ ತಾಯಿ, ಸಾಕ್ಷಾತ್ ಪರಮೇಶ್ವರಿ ಆಗಿರೋ ನಿನ್ನ ಆಶೀರ್ವಾದ ಬಲದಿಂದ ಪಾರ್ಥನ ಜೊತೆ ಆ ಪರಮಾತ್ಮನನ್ನು ಅಲ್ಲಾಡಿಸಬಲ್ಲೆ. ಅಪಚಾರ ಕುಮಾರ, ಅಪಚಾರ. ಅಪಚಾರ ಅಲ್ಲ, ಯುದ್ಧ ಕ್ಷತ್ರಿಯನಿಗೆ ಸದಾಚಾರ. ತಂದೆ ಮೇಲೆ ಮಗ ಯುದ್ಧ ಮಾಡೋದು ದುರಾಚಾರ. ಅಮ್ಮ, ಮಧ್ಯಮ ಪಾಂಡವ ನಿನ್ ತಂದೆ. ಅಮ್ಮ, ಏನು ಹೇಳ್ತಾ ಇದ್ದೀಯ ನೀನು? ಹೇಳ್ತಾ ಇದ್ದೀನಿ, ಇಷ್ಟು ದಿವಸ ಮುಚ್ಚಿಟ್ಟಿದ್ದ ರಹಸ್ಯನ ಇವತ್ತು ಹೇಳ್ತಾ ಇದ್ದೀನಿ. ನೀನು ಪಾಂಡವರ ಸಂತಾನ, ಮಧ್ಯಮ ಪಾಂಡವ ನಿನ್ ತಂದೆ. ಹೌದು ಪ್ರಭು, ಮಾತೋಶ್ರೀಯವರ ಮಾತು ಸತ್ಯ, ಇದಕ್ಕೆ ನಾನು ಸಾಕ್ಷಿ. ಮತ್ತೆ ಇಷ್ಟು ದಿವಸ ಈ ವಿಷಯನ ಯಾಕೆ ಮಾಪಚ್ಚಿಟ್ಟೆ? ನಾನಾಗಲಿ ಸಾಮಂತ ಸರ್ದಾರ್ ಆಗಲಿ ಯಾರೂ ಈ ವಿಷಯನ ತಮ್ಮ ಕಿವಿಗೆ ಹಾಕಬಾರದು ಅಂತ ಆಜ್ಞೆ ಆಗಿತ್ತು ಪ್ರಭು. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟ ಎಂದು ದಶನಾಮಾಂಕಿತನಾದ ಮಧ್ಯಮ ಪಾಂಡವ ನನ್ನ ತಂದೆ, ನನ್ನ ತಂದೆ, ನನ್ನ ಜನ್ಮದಾತ, ನನ್ನ ಜನ್ಮದಾತ. ಅಪರಾಧ ಕ್ಷಮೆ ಕೇಳಿ ಅಶ್ವನ ಬಿಚ್ಚು, ನಿನ್ ತಂದೆನ ಆಸ್ಥಾನ ಕರೆತಂದು ಪಾಠಪೂಜೆ ಮಾಡು. ಅಪ್ಪಣೆ. ಅಮ್ಮ, ಇದಕ್ಕಿಂತಲೂ ಪವಿತ್ರವಾದ ಕರ್ತವ್ಯ ಬೇರೆ ನನಗೇನಿದೆ? ಅಮ್ಮ, ನೀನು ಅರಮನೆಗೆ ಬಂದು ನಿನ್ನ ಪತಿನ ನನ್ನ ತಂದೆನ ವೈಭವವಾಗಿ ಸ್ವಾಗತಿಸಬೇಕು. ಆದರೆ ಹೀಗಲ್ಲ, ಹೀಗಲ್ಲ, ಮಹಾರಾಣಿ ಹಾಗೆ. ಆದರೂ ತಾವು ಸ್ವಲ್ಪ ಯೋಚಿಸಬೇಕಾದ ವಿಷಯವೇ. ಚಿಕ್ಕಪ್ಪ, ಚಿಕ್ಕಪ್ಪ, ಪರಿವಾರ ಸಮೇತರಾಗಿ ಬಬ್ರುವಾಹನ ತಮ್ಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಯಾರು? ಬಬ್ರುವಾಹನ? ಆಶ್ಚರ್ಯ, ಆಶ್ಚರ್ಯ,
ಏನು ಮಾತು ಸತ್ಯ? ಒಬ್ಬರ ಹಾಗೆ ಮತ್ತೊಬ್ಬರಿರೋ ವೈಶಿಷ್ಟ್ಯ ಇವತ್ತು ನೋಡಿದ ಹಾಗಾಯ್ತು. ಬಬ್ರುವಾಹನ ಮಣಿಪುರದ ಅರಸು, ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲವೆಂದು ಹೇಳಿ ಬಾಯಿಗೆ ಬಂದಂತೆ ಹರಟಿದ ನೀನು ಈಗ ಶರಣಾರ್ಥಿಯಾಗಿ ಬಂದಿರೋದನ್ನ ನೋಡಿದರೆ ಪಾಪ ನಮಗೆ ಕನಿಕರವಾಗ್ತಾ ಇದೆ. ಪ್ರಾಣಭೀತಿಯಿಂದ ತಲೆ ಬಗ್ಗಿಸಿದವರ ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ, ಹೇಳು ಮೇಲೆ. ಪ್ರಾಣಭೀತಿ? ಪ್ರಾಣಭೀತಿಯಿಂದ ಶರಣಾಗತನಾಗಿ ರಕ್ಷಣೆ ಬೇಡಲು ತಲೆ ತಗ್ಗಿಸಲಿಲ್ಲ. ನನಗೆ ಜನ್ಮ ಕೊಟ್ಟ ತಂದೆ ಚರಣಾರವಿಂದದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ. ತಂದೆ ಯಾರು? ನಿನ್ನ ತಂದೆ ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಪರಮ ವೀರ. ಕಾಂಡವವನವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವವನ್ನು ಪಡೆದ ಗಂಡುಗಲಿ ಈ ಪಾರ್ಥ. ಕೇಳಿದ್ರಾ ಕೇಳಿದ್ರಾ ಈ ವಿಚಿತ್ರವಾದ ಮಾತುಗಳನ್ನ? ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದ್ರೆ ನಾನು ಇವತ್ತ. ಯಾಕೆ ನಗು, ಯಾಕೆ ಪರಿಹಾಸ್ಯ? ಇದೇನು ಉಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೂ? ಅಥವಾ ಅಶ್ವಮೇಧದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶರಣಾಗತನಾಗಲಿಲ್ಲ ಎಂಬ ಆಕ್ರೋಶಕ್ಕೂ? ಎರಡಕ್ಕೂ ಅಲ್ಲ. ನೀನು ನನ್ನನ್ನ ತಂದೆ ಎಂದಿಯಲ್ಲ, ಅದಕ್ಕೆ ನೀವೇ ನನ್ನ ತಂದೆ ಅನ್ನೋ ಸತ್ಯ ಈವತ್ತು ನಮ್ಮ ತಾಯಿಂದ ತಿಳಿದ ತಕ್ಷಣ ನಿಮ್ಮ ಪಾದದರ್ಶನಕ್ಕೆ ಓಡೋಡಿ ಬಂದೆ. ತಾಯಿ? ಯಾರು ನಿನ್ನ ತಾಯಿ? ಏನ್ ರಂಭೆಯೋ, ಊರ್ವಶಿಯೋ, ಮೇಣಕಿಯೋ, ತಿಲೋತ್ತಮೆಯೋ? ಹರಿಹರಿ ಶಾಂತಂ ಪಾಪಂ ಶಾಂತಂ ಪಾಪಂ. ಪರಮ ಪವಿತ್ರಳಾದ ನನ್ನ ತಾಯಿನ ರಂಭೋರ್ವಶಿರು ಹೊಲಿಸ್ತಾ ಇದ್ದೀರಾ? ನ್ಯಾಯ ನೀತಿ ಧರ್ಮಗಳೇ ತನ್ನ ಜೀವನದ ಉಸಿರು ಅಂತ ತಿಳ್ಕೊಂಡ್ರೋ ಧರ್ಮರಾಯನ ತಮ್ಮನ ಬಾಯಿನಲ್ಲಿ ಇಂಥ ಮಾತುಗಳು ಬರಬಾರದು. ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗೆಲ್ಲಿದೆ? ಏನಂದ್ರಿ? ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನನಗೆಲ್ಲಿದೆ? ಅಮ್ಮ ಅಮ್ಮ, ನನ್ನ ಜನ್ಮ ರಹಸ್ಯ ಎಷ್ಟು ದಿವಸ ಮರೆಮಾಚಿದ್ರ ಪ್ರತಿಫಲ ನನ್ನೆಂಥ ಅಗ್ನಿ ಪರೀಕ್ಷೆಗೆ ನೂಕಿದೆ ನೋಡಿದೀಯ. ಮಹಾವೀರ, ಯುದ್ಧ ಪರಂಪರೆಗಳಿಂದ ನಿಮ್ಮ ಬುದ್ಧಿಗೆ ಮಂಕು ಕವಿದಿರಬಹುದು. ನೆನಪು ಮಾಡಿಕೊಳ್ಳಿ, ನೀವು ತೀರ್ಥಯಾತ್ರೆಗೆ ಮಣಿಪುರಿಗೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗದಿಯನ್ನು ನೋಡಿದ್ದು, ಗಾಂಧರ್ವ ರೀತಿಯಿಂದ ಮದುವೆಯಾಗಿದ್ದು, ನನ್ನ ಜನ್ಮಕ್ಕೆ ಕಾರಣರಾಗಿದ್ದು, ಇದೊಂದೂ ನಿಮ್ಮ ನೆನಪಿನಲ್ಲಿಲ್ಲವೇ? ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದು. ಯಾವ ಚಿತ್ರಾಂಗದೆ, ಯಾವ ಮಣಿಪುರ, ಯಾರ ಗಾಂಧರ್ವ ವಿವಾಹ, ಯಾರು ನನ್ನ ಮಗ? ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಿ ಸಪ್ತ ಮಹಾರಥಿಕರನ್ನು ಸದೆಪಡೆದು ರಣರಂಗವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗವನ್ನು ಸೇರಿದ ಆ ಸುಭದ್ರಾನಂದನ ವೀರ ಅಭಿಮನ್ಯು, ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗನೆಂಬ ಸತ್ಯ ತಿಳಿದಿದ್ದರೆ ಕುರುಕ್ಷೇತ್ರದಲ್ಲಿ ವೀರ ಸ್ವರ್ಗವನ್ನು ಸೇರುತ್ತಿದ್ದುದು ಆ ನಿಮ್ಮ ಮಗ ಅಭಿಮನ್ಯುವಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. ಇಲ್ಲದಿದ್ದರೆ 18 ದಿವಸಗಳು ನಡೆದ ಆ ಮಹಾಯುದ್ಧವನ್ನು ಕೇವಲ 8 ದಿವಸಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿನ ಬೆಳಗ್ತಾ ಇದ್ದ ಈ ನಿಮ್ಮ ಮಗ. ಮಾತು ಮಾತುಕು ನನ್ನ ಮಗ ನನ್ನ ಮಗ ಅಂತ ಯಾಕೆ ಬಗಳ್ತೀಯ? ಹೋಗಿ ನಿಮ್ಮ ತಾಯಿನ ಕೇಳು, ನಿನ್ನ ಜನ್ಮಕ್ಕೆ ಕಾರಣನಾದ ನಿಮ್ಮ ಅಪ್ಪ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಅವರ ಹೃದಯನ ಬಗೆದು ರಣಚಂಡಿಗೆ ಔತಣ ನೀಡ್ತಾ ಇದ್ದೆ.
ಆದರೆ ನೀವು ಹಿರಿಯರು, ಶ್ರೀಕೃಷ್ಣನ ಪರಮಾಪ್ತರು. ಆ ಗೌರವದಿಂದ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮ್ಮ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ನಿಮ್ಮ ದರ್ಶನಕ್ಕಾಗಿ ತನ್ನ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸಿನಿಯಂತೆ ಹಗಲು ರಾತ್ರಿ ನಿಮ್ಮ ಧ್ಯಾನದಲ್ಲಿರೋ ಆ ಪವಿತ್ರ ಮೂರ್ತಿಗೆ ಕೆಟ್ಟ ಹೆಸರಿಡಬೇಡಿ. ಅವರ ಶೀಲಕ್ಕೆ ಕಳಂಕ ಹಚ್ಚಬೇಡಿ. ದಯಮಾಡಿ ನನ್ನ ತಾಯಿಗೆ ನಿಮ್ಮ ದರ್ಶನ ಭಾಗ್ಯವನ್ನ ಕರುಣಿಸಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ. ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ. ಛೀ, ದೂರ ಸರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ಅಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನ ಬಿಚ್ಚದೆ ಬಿಲ್ಲಿಗೆ ಹೆದೆಯೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಲಜ್ಜೆಗೆಟ್ಟು ಹೇಡಿಯಂತೆ ಬಂದು ಕಾಲು ಹಿಡಿಯಬೇಕಾದರೆ ನೀನು ಜಾರಣಿಯ ಮಗನೇ ಇರಬೇಕು. ಜಾರಣಿಯ ಮಗ ಹೊರ್ಗರೆದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಲ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಪರಸಿಡಿಲ ಬಡಿತವನ್ನು ಬರೀ ಮುಷ್ಠಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತೃ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ, ಮಲಗಿದ್ದ ಮೃತ್ಯುದೇವತೆಯನ್ನು ಬಡಿದೆಬ್ಬಿಸಿದೆ. ಮಾತೃದೇವತೆಯ ಪಾತಿವ್ರತ್ಯಕ್ಕೆ ಮಸೆ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಉರಿಗಣ್ಣೆ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಗಳನ್ನು ಚುಂಡರಿಸಿ ಚೆಂಡಾಡದಿದ್ದರೆ ನಾನು ಚಿತ್ರಾಂಗದಿಯ ಮಗ ಬಬ್ರವಾಹನನಲ್ಲ, ಬಬ್ರವಾಹನನಲ್ಲ. ಅವನ ಮಾತು ವೀರತ್ವ ನೋಡಿದ್ರೆ ಚಿಕ್ಕಪ್ಪ ಎಲ್ಲ ನಿಮ್ಮ ಹಾಗೆ. ನನಗೇನೋ ಅವನ ನಡೆ ನುಡಿ ನೋಡಿದ್ರೆ ಬಬ್ರವಾಹನ ತಮ್ಮ ಮಗ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಹೌದೌದು. ಸದ್ದು ಪರಸಿಡಿಲು ಬಡಿದಂತೆ ಕಡು ಮುಡಿಗಳಿಂದನ್ನ ಒಡಲ ನಿರಿದನು. ಅಯ್ಯೋ ತಡೆಯದಾದೆ ಅಮ್ಮ, ಪರಮ ಪಾವನೆ ನೀನು, ಪಾಪಾತ್ಮಳಂತೆನಗೆ ಜನ್ಮವಿದ್ದೆಯಂತೆ ಅಮ್ಮ. ಜಾರತನದಲ್ಲಿ ನೀ ಜನ್ಮವಿದ್ಯೆಯಂತೆ ಅದ ಕೇಳಿ ಕ್ರೋಧಾಗ್ನಿಯಿಂದೆನ್ನ ಅಂಗಾಂಗ ಉರಿದೆದ್ದು ರೋಷದಿಂ ಶಪಥಗೈದೆ ನುಡಿದಂತೆ ನಡೆದು ಪಾರ್ಥನ ಗರ್ವಂ ತೊಡೆದು ಸತ್ಯವೇನೆಂಬುದನ್ನು ತೋರೆದಿರನು. ಬೆಚ್ಚದೆ ಎನ್ನೆದೆಯ ಕಿಚ್ಚನು ತೋರಿ ರೊಚ್ಚಿ ನಿಂದವನ ಕೊಚ್ಚದೆ ಬಿಡನಮ್ಮ. ಸಚ್ಚರಿತೆ ನಿನ್ನ ಶೀಲವೇ ಹೆಚ್ಚೆಂದು ಮೆಚ್ಚಿ ಜಗವೆಲ್ಲ ಕೊಂಡಾಡುವುದು ಸತ್ಯ ಸತ್ಯ ಸತ್ಯ. ಶ್ರೀಹರಿ, ಕೃಷ್ಣ, ಹಗಲಿರಳು ಯಾರ ಧ್ಯಾನ ಸ್ಮರಣೆಗಳಿಂದ ಉಸಿರಾಡ್ತಾ ಇದ್ನೋ? ಆ ನನ್ನ ಸ್ವಾಮಿಗೆ ನನ್ನ ಶೀರದ ಮೇಲೆ ಶಂಕೆಯೇ. ಪರಮಾತ್ಮ, ಈ ಅಪವಾದ ಹೊತ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಎಷ್ಟು ವರ್ಷ ಜೀವಿಸ ಉಳಿಸ್ತೀಯ? ಅಖಂಡವಾಗಿ ನಿನ್ನ ಸೇವೆ ಮಾಡಿದ್ದಕ್ಕೆ ನನಗೆ ಈ ಪ್ರಾಯಶ್ಚಿತ್ತವೇ? ಇದನ್ನು ಕೇಳೋದು ಮುಂಚೆನೆ ನನ್ನ ಪ್ರಾಣನಾದರೂ ಹೋಗ್ಬಾರ್ದಾಗಿತ್ತೇ. ಅಮ್ಮ ಅಮ್ಮ, ಈ ಕರ್ಣ ಕಠೋರವಾದ ಅಸಹ್ಯವಾದ ಕೆಟ್ಟ ಸುದ್ದಿ ನಿನ್ನ ಕಿವಿ ಮುಟ್ಟೋದಕ್ಕಿಂತ ಮುಂಚೆ ನಾನೇ ಈ ಪ್ರಪಂಚದಿಂದ ದೂರವಾಗಬೇಕು ಅಂತ ಮಾಡ್ಕೊಂಡಿದ್ದೆ. ಹಾಗೆ ನಾನು ದೂರವಾಗಿದ್ದರೆ
ಆ ಪಾರ್ಥ ನಿನ್ ಮೇಲೆ ಹೊರಿಸಿರೋ ಕಳಂಕ ದೂರವಾಗ್ತಿತ್ತೇನಮ್ಮ. ಅದು ಸೂರ್ಯಚಂದ್ರ ಇರೋವರೆಗೂ ಶಾಶ್ವತವಾಗಿರ್ತಿತ್ತು. ಅಮ್ಮ, ಜಗತ್ತಲ್ಲಿ ಹೆಣ್ಣಿಗೆ ಬೇಕಾಗಿರೋದು ಎರಡೇ ಭಾಗ್ಯ, ಒಂದು ಪತಿವ್ರತೆ ಅನ್ನೋ ಕೀರ್ತಿ, ಮತ್ತೊಂದು ಮಾಂಗಲ್ಯ. ನಿನಗೆ ಯಾವುದು ಬೇಕು? ಪತಿವ್ರತೆ ಅನ್ನೋ ಕೀರ್ತಿ ಬೇಕಾದರೆ ಮಾಂಗಲ್ಯ ಅನ್ಕೊಳ್ಕೋಬೇಕು. ಮಾಂಗಲ್ಯ ಬೇಕು ಅನ್ನೋ ಹಾಗಿದ್ರೆ ದುರಾಚಾರಣಿ ಶೀಲಗೆತ್ತೆವಳು ಅನ್ನೋ ಅಪವಾದ ಹೊತ್ತು ಸಾಯೋ ತನಕ ಕಣ್ಣೀರು ಸುರಿಸ್ತಾ ಸಾಯಬೇಕು. ಯಾವುದು ಬೇಕು ಅನ್ನೋದನ್ನ ನೀನೇ ನಿರ್ಧಾರ ಮಾಡ್ಕೋ. ನಿರ್ಧಾರ ಪ್ರಾಣಪತಿಯೇ ಶಂಕಿಸಿದ ಮೇಲೆ ನಿರ್ಧಾರ ಮಾಡುವುದೇನಿದೆ? ಇದೆ ಅಮ್ಮ, ಆ ನಿರ್ಧಾರನ ಆ ಘಳಿಗೆಲೆ ಮಾಡಿಬಿಟ್ಟೆ. ಅಸ್ತ್ರಕ್ಕೆ ಅಸ್ತ್ರ, ಶಸ್ತ್ರಕ್ಕೆ ಶಸ್ತ್ರ, ಪ್ರಾಣಕ್ಕೆ ಪ್ರಾಣ ಪಣ ಹೂಡಿ ಆ ಪಾರ್ಥನ ಅಹಂಕಾರ ಮೆಟ್ಟೋದಕ್ಕೆ ಸಿದ್ಧವಾಗಿದ್ದೀನಿ. ಅವನ ಬಾಯಿಂದ ಹೊರಟ ದುರ್ವಾಕ್ಯಗಳು ಅವನ ಜೊತೆಯಲ್ಲೇ ಧ್ವಂಸ ಆಗಬೇಕು. ನಿನ್ನ ಉಜ್ವಲವಾದ ಕೀರ್ತಿ ಪ್ರಳಯಾದ್ಯಂತ ಪ್ರಪಂಚದಲ್ಲೆಲ್ಲ ಹರಡಬೇಕು. ಸುರನರೋರಗ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಹರವಿರಂಚಾದಿಗಳೇ ಆ ಪಾರ್ಥನ ಸಹಾಯಕ್ಕೆ ಬಂದರು. ಮೃತ್ಯುವಿನ ಅಪರಾವತಾರವಾಗಿ ಆ ಪಾರ್ಥನ ಭಸ್ಮ ಮಾಡಿ ನಿನ್ನ ಕೀರ್ತಿನ ಎತ್ತಿ ಹಿಡಿತೀನಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಅವನು ಅಜೇಯನಲ್ಲ, ಪೃಥ್ವಿಗೆ ಮೃತ್ಯು ಸ್ವರೂಪನಾದ ಪಾರ್ಥ. ಗಾಂಡೀವ ಹಿಡಿದು ಹೋಂಕರಿಸಿದರೆ ಪೃಥ್ವಿಯೇ ಅಲ್ಲೋಲ ಕಲ್ಲೋಲವಾಗುವುದು, ಗ್ರಹಗಳು ಒಂದಕ್ಕೊಂದು ಬಡೆದು ಬ್ರಹ್ಮ ಸೃಷ್ಟಿಯೇ ಬೂದಿಯಾಗುವುದು. ರಥ ಸಿದ್ಧವಾಗಲಿ,
ನಾವೇ ಯುದ್ಧಕ್ಕೆ ಹೋಗುತ್ತೇವೆ. ಚಿಕ್ಕಪ್ಪ, ಉಗ್ರನಿಂದ ಚಿಬಿಟ್ಟು ಚಿಗರನ್ನ ಕಡಿಯೋಕೆ ಕೊಡಲಿ ಹಾಕಿ. ನನಗಪ್ಪಣೆ ಕೊಡಿ, ಕ್ಷಣಾರ್ಥದಲ್ಲಿ ಆ ಬಬ್ರುವಾಹನ ಜೊತೆ ಮಣಿಪುರವನ್ನೇ ಭಸ್ಮ ಮಾಡಿ ಬರುತ್ತೇನೆ. ವೃಷಕೇತು, ಬೇಡ. ನೀನು ನಮ್ಮೆಲ್ಲರ ಪ್ರಾಣ. ನಿನ್ನನ್ನು ಸರಿಯಾಗಿ ನೋಡಿಕೊಂಡು ಕ್ಷೇಮದಿಂದ ಕರ್ತರೋ ಹಾಗೆ ಧರ್ಮರಾಯನ ಅಪ್ಪಣೆಯಾಗಿದೆ, ಜ್ಞಾಪಕ ಇದೆಯೇ? ಅಂದ್ರೆ ಪ್ರಾಣ ಭೀತಿಯಿಂದ ಒಳಕೂತಿರುವಂತ ಅಪ್ಪಣೆ ಮಾಡ್ತಾ ಇದ್ದೀರಾ? ಕುಮಾರ, ಎದುರು ಮಾತಾಡ್ತಾ ಇರೋದಕ್ಕೆ ಕ್ಷಮಿಸಿ, ಯುದ್ಧಕ್ಕೆ ಅಪ್ಪಣೆ ಕೊಡಿ. ನಾನು ಅಥವಾ ಬಬ್ರುವಾಹನ ಇಬ್ಬರಲ್ಲಿ ಒಬ್ಬರು ಉಳಿದಿರೋದನ್ನ ನೀವೇ ನೋಡುವರಂತೆ. ಬನ್ನಿ, ಆಶೀರ್ವಾದ ಮಾಡಿ ಕಳಿಸಿ. ಕೀರ್ತಿಶಾಲಿಯಾಗು ಕುಮಾರ. ಧೀರಾದಿ ಧೀರನೆಂದು ದುರಹಂಕಾರದಿಂದ ಮೆರೆಯುತ್ತಿರುವ ಆನಿನ ಧನಂಜಯನನ್ನು ಕಳಿಸು. ನಿನ್ನಂತಹ ಹುಲುಮಾನವನ ಧ್ವಂಸಕ್ಕೆ ಧನಂಜಯ ಯಾಕೆ? ನಾನೇ ಸಾಕು. ಬೇಡ ಬೇಡ, ಈ ಹುಮ್ಮಸ್ಸಿನಿಂದ ಹೋರಾಡಿ ಸಾಯಬೇಡ. ಉಪದೇಶ ಬಿಟ್ಟು ಯುದ್ಧ ಮಾಡು. ಮೃತ್ಯು ಹೆಡತಲೆ ಮೇಲೆ ಕೂತಿರುವಾಗ ಅಮೃತ ಕೂಡ ವಿಷವಾಗುತ್ತಂತೆ. ಸಾಕು ಮಾತು. ಆದರೆ ಒಂದು ಪಂಥ. ಏನದು? ಯುದ್ಧ ನಮ್ಮಿಬ್ಬರಲ್ಲೇ ನಡೆಯಬೇಕು. ನಮಗೋಸ್ಕರ ಈ ಬಡಬಾಯಿಗಳು ಸಾಯ್ಬೇಕಾಗಿಲ್ಲ. ಫಲಾಫಲ, ದಾನಶೂರ ಕರ್ಣನ ಮಗನಿಗೆ ತಕ್ಕಂತಹ ಮಾತು, ವೀರೋಚಿತವಾದ ಮಾತು. ಯುದ್ಧ ನಮ್ಮಿಬ್ಬರಿಗೆ. ಸರಿ, ತೋರಿಸು ನಿನ್ನ ಶಸ್ತ್ರಾಸ್ತ್ರಗಳ ಪ್ರತಿಭೇನ. ನನ್ನನ್ನು ಗೆಲ್ಲಲಾರೆ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೋಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ.
ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾದ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ ಉಗ್ರಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ? ನೂಪುರಂಗಳ ಕಟ್ಟಿ ನಟಿಸಿದ ಕಥೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು. ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲು ಶಿಖಂಡಿ. ಶಿಖಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಢ ಖಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತನ ವೀವ ಈ ಗಾಂಡೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಹೂಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ ಅಂತಕನಿಗೆ ಅಂತಕನು ಈ ಬಬ್ರುವಾಹನ. ಹುಚ್ಚುಬಾಯಿ ಜಾರಿಣಿಯ ಮಗನೇ, ಹೇ ಪಾರ್ಥ, ನನ್ನ ತಾಯಿ ಜಾರಿಣಿಯೋ ಪತಿವ್ರತೆಯೋ ಎಂಬ ನಿರ್ಧಾರಕ್ಕೋಸ್ಕರವಾಗಿಯೇ ಈ ಯುದ್ಧ ಮುಗಿಯಿತು. ನಿನ್ನ ಆಯಸ್ಸು ಅದನ್ನು ಮುಗಿಸೋದಕ್ಕೆ ಇಲ್ಲಿ ಯಾರಿದ್ದಾರೆ ನಿನ್ನ ಸಹಾಯಕ್ಕೆ? ಶಿಖಂಡಿನ ಮುಂದೆ ನಿಲ್ಲಿಸಿ ಭೀಷ್ಮನು ಕೊಂದ ಹಾಗೆ ನನ್ನನ್ನು ಕೊಲ್ಲೋದಕ್ಕೆ ಇಲ್ಲಿ ಯಾರು ಶಿಖಂಡಿನೂ ಇಲ್ಲ. ಧರ್ಮರಾಯನ ಬಾಯಿನಲ್ಲಿ ಅಬದ್ಧ ನುಡಿಸಿ ದ್ರೋಣಾಚಾರ್ಯನ ಕೊಂದಾಗ ನನ್ನನ್ನು ಕೊಲ್ಲಲು ಸುಳ್ಳು ಹೇಳೋದಕ್ಕೆ ಧರ್ಮರಾಯ ಇಲ್ಲಿಲ್ಲ. ರಥದ ಚಕ್ರ ಮುರಿದಿದ್ದಾಗ ಕವಚ ಕುಂಡಲಗಳನ್ನ ದಾನ ಪಡೆದು ಕರ್ಣನ ಕೊಲಿಸಿದ ಹಾಗೆ ನನ್ನನ್ನು ಕೊಲಿಸೋದಕ್ಕೆ ನಿನ್ನ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲ. ಇರೋದು ಪತಿವ್ರತಿಯ ಮಗನಾದ ನಾನು, ಪತ್ನಿ ದ್ರೋಹಿಯಾದ ನೀನು. Thank you.
ಮಾಡುತ್ತೀರಾ? ಕರೆನಿನ ಕೃಷ್ಣನನ್ನ, ಅವನು ಬಂದು ಸಾರಥ್ಯ ವಹಿಸಲಿ. ಅವನ ಮುಂದೆಯೇ ನಿನ್ನ ಪ್ರಾಣವನ್ನು ಅವನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಧ್ಯಾನಿಸು, ಕೂಗು ಎದುರಂದನ ಎಂದು. ನಿನ್ನಂಥ ತುಚ್ಛ ಮಾನವನ ಧ್ವಂಸಕ್ಕೆ ಶ್ರೀಕೃಷ್ಣನ ಸಹಾಯ ನನಗೆ ಬೇಕಿಲ್ಲ. ಈ ಅಹಂಕಾರದಿಂದಲೇ ನೀನು ಅವನನ್ನು ಬಿಟ್ಟು ಬಂದೀಯಾ? ಅವನ ಸಹಾಯ ನಿನಗೆ ಬೇಕಿಲ್ಲವೇ? ದೈವವನ್ನು ಮರೆತವನಿಗೆ ಮೃತ್ಯುವೇ ಸಾರಥಿ. ನಿನ್ನ ನಾಶಕ್ಕೆ ಪಾಶುಪತಾಸ್ತ್ರ. ಏಕಾಗ್ರತೆ ಇಲ್ಲದೆ ಮನಸ್ಸು ಚಂಚಲವಾಗ್ತಾ ಇದೆ. ಮಂತ್ರ ಜ್ಞಾಪಕ ಬರ್ತಾ ಇಲ್ಲ, ಮಂತ್ರದ ಜ್ಞಾಪಕ ಬರ್ತಾ ಇಲ್ಲ. ಏನ್ ಪಾರ್ಥ, ಯಾಕೆ ನಡುಗ್ತಾ ಇದೆ? ಯಾರ ಬೆಂಬಲದಿಂದ ನಿನ್ನ ತೋಳಿನಲ್ಲಿ ಬಲ ಇತ್ತು, ಯಾರ ರಕ್ಷಣೆಯಿಂದ, ಯಾರ ತೇಜಸ್ಸಿನಿಂದ ನೀನು ಅಜೇಯನಾಗಿದ್ದೆಯೋ, ಅಂಥ ಮಹಾನುಭಾವನ ಸಹಾಯವನ್ನೇ ಮರೆತು ಮಾತನಾಡ್ತಾ ಇರೋ ನಿನಗೆ ನಿನ್ನಂಥ ಪಾಪಿಗೆ ಸಹಾಯಕರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಜಾರಣಿ ಅಂತ ಜರಿದ ಮನುಷ್ಯನ ಸಾರ್ಥ್ಯನ ನೀವು ವಹಿಸ್ತಾ ಇದ್ದೀಯ? ಹಳಿದರು ಹೊಗಳಿದರು ಸತ್ಯಗೆ, ಪತಿಯೇ ಪ್ರತ್ಯಕ್ಷ ದೈವ, ಅದೇ ನಾರಿಧರ್ಮ. ನಾರಿಧರ್ಮ? ನಾರಿಧರ್ಮದ ಹೆಸರಿನಲ್ಲಿ ಮಾತೃಧರ್ಮ ಮರಿತಾ ಇದೆಯಲ್ಲಮ್ಮ. ನಿನಗಾಗಿರೋ ಕಳಂಕನ ತೊಳಿಬೇಕು ಅಂತ ನಾನು ಹೋರಾಡ್ತಾ ಇದ್ರೆ ನನ್ನ ಎದುರಾಳಿಗೆ ನೀನು ಸಹಾಯ ಮಾಡ್ತಾ ಇದ್ದೀಯ, ಇದು ನ್ಯಾಯ ಅಲ್ಲ. ನಿನಗ್ ತಾಯಾಗೋದಕ್ಕೆ ಮುಂಚೆ ನಾನು ಅವರಿಗೆ ಸತಿ ಆಗಿದ್ದೀನಿ. ಮೊದಲು ಸತಿ ಧರ್ಮ, ಆಮೇಲೆ ಮಾತೃಧರ್ಮ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಮ್ಮ. ನೀನು ತ್ಯಾಗಮೂರ್ತಿ, ನಿನ್ನ ಘನತೆನ ತಿಳಿದೆ. ಹಳಿದ ಈ ಅಧಮನ್ನ ಪತಿ ಅಂತ ಹೇಗಮ್ಮ ಕರಿತೀಯ? ಅದನ್ನು ಕೇಳೋದಕ್ಕೆ ಅಸಹ್ಯವಾಗಿದೆಯಲ್ಲಮ್ಮ. ಇದನ್ನೆಲ್ಲ ತರ್ಕ ಮಾಡೋ ನ್ಯಾಯಸ್ಥಾನವಲ್ಲ ಇದು, ರಣಭೂಮಿ. ಅಮ್ಮ ಅಮ್ಮ, ಈ ಹೋರಾಟದಲ್ಲಿ ನಿನ್ನ ಪ್ರಾಣ ಕಾಪತ್ತು ಬಂದರೂ ಬರಬಹುದು. ಪತಿಯಿಂದ ಪರಿತಕ್ತಳಾದ ಹೆಣ್ಣು ಬದುಕಿದ್ದರೂ ಸತ್ತ ಹಾಗೆ, ಕಣ್ಣೀರ್ ಸುರಿಸ್ತಾ ಎಲ್ಲೋ ಸಾಯೋದ್ಕಿಂತ ಪತಿ ಸನ್ನಿಧಿಯಲ್ಲಿ ಸಾಯೋದೇ ಮೇಲು. ಅಥವಾ ನನ್ನ ಎದುರಿಗೆ ನನ್ನ ತಾಯಿ ಕೂತಿದ್ದಾಳೆ ಅನ್ನೋ ವಾತ್ಸಲ್ಯಕ್ಕೆ ಸಿಕ್ಕಿ ಕೈ ಸೋತು ನಾನು ಸತ್ರ. ಶ್ರೀಕೃಷ್ಣನ ಇಚ್ಛೆ ಬಲ್ಲವರ್ಯಾರು? ರಣರಂಗದಲ್ಲಿ ನಿಸ್ಸಹಾಯಕರಿಗೆ ಸಹಾಯ ಮಾಡಬೇಕಾದ್ದು ರಣಧರ್ಮ, ಅದಕ್ಕೆ ಬಂದೆ. ಯಾರು ನೀನು? ಯಾರು ನೀನು? ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ನಿಮಗ್ ಬೇಕಾಗಿಲ್ಲ, ಆದ್ರೆ ನನಗ್ ಬೇಕಾಗಿದೆ. ನಿಮ್ಮ ಎದುರಾಳು ನನ್ನ ಮಗನೆಂಬ ಮಮತೆಗೆ ಸಿಕ್ಕಿ ಕುದುರೆ ಹೆಜ್ಜೆ ತಪ್ಪಿಸೋದಿಲ್ಲ. ಕ್ಷತ್ರಿಯರಿಗೆ ಉಚಿತವಾದ ರೀತಿಯಲ್ಲಿ ನ್ಯಾಯದಿಂದ ಧರ್ಮದಿಂದ ಸಾರಥ್ಯ ವಹಿಸ್ತೀನಿ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಿರಾಕರಿಸಬೇಡಿ, ಶ್ರೀಕೃಷ್ಣನ ಆಣೆ. ತಾಯಿಗಳು ಒಂದೇ ರಥದಲ್ಲಿ ಕಾಮದಿಂದಲೂ ಪ್ರೇಮದಿಂದಲೂ ಬೆರೆತು ಈ ದೇಹನ ಭೂಮಿಗೆ ತಂದ ತಂದೆ ತಾಯಿಗಳು ಈಗ ಕ್ರೋಧದಿಂದಲೂ ಕೋಪದಿಂದಲೂ ಈ ದೇಹನ ನಾಶ ಮಾಡೋದಕ್ಕೋಸ್ಕರ ಒಂದೇ ಕಡೆ ಸೇರಿದ್ದಾರೆ. ಆದರೆ ನನ್ನ ಕಣ್ಣಿಗೆ ಈ ಮಗನ ಆಶೀರ್ವಾದ ಮಾಡೋದಕ್ಕೋಸ್ಕರ ಬಂದಿರೋ ಶಿವಪಾರ್ವತಿಯರ ಹಾಗೆ ಕಾಣಿಸ್ತಾ ಇದೆ. ಹುಟ್ಟದ ಆರಂಭ ಎಂದೂ ಕಾಣದೇ ಇರೋ ಈ ದಿವ್ಯ ದೃಶ್ಯನ ಕಂಡು ನನ್ನ ಜನ್ಮ ಪಾವನವಾಯಿತು. ಧನ್ಯ ಧನ್ಯ ಪ್ರವಾಹನ, ನೀನೇ ಧನ್ಯ.
ಭಕ್ತಿ ಭಾವದಿಂದ ಮೈಮರೆತಿದ್ದಾನೆ. ಇಂಥ ಅವಕಾಶ ಸಿಗೋಲ್ಲ. ಹೊಡಿರಿ ಬಾಣನ. ಯಾಕ ನಿಧಾನ? ಇಂಥ ಸಮಯದಲ್ಲಿ ತಾನೇ ನೀವು ಕರ್ಣನ್ ಕೊಂದಿದ್ದು? ಕುಮಾರ, ತಂದೆ ತಾಯಿ ಅನ್ನೋ ಭಕ್ತಿ ಈ ಯುದ್ಧ ಭೂಮಿಯಲ್ಲ, ಅದಕ್ಕೆ ಕುರುಕ್ಷೇತ್ರನೇ ಸಾಕ್ಷಿ. ಏನಿದು ಪತಿವ್ರತಿ ಆದ ನೀನು ಪತಿಗೆ ಸಾರಥಿ, ಪುತ್ರ ಪ್ರೇಮಿ ಆದ ನಾನು ಪುತ್ರನಿಗೆ ಸಾರಥಿ. ನಡಿ ಪಿತಾ ಪುತ್ರರ ಯುದ್ಧ. ಭೀಷ್ಮನನ್ನು ಕೊಂದ ಪಾರ್ಥ, ನಿನ್ನ ಮಗನಿಂದಲೇ ನಿನಗೆ ಮರಣ. ನನ್ನ ಶಾಪ ನೆರವೇರಿತು. ನನ್ನ ಪಂಚ ಪ್ರಾಣವೇ ಇವುಗಳಲ್ಲಿ. ನಾನೆಲ್ಲೇ ಇರಲಿ, ಹೇಗೆ ಇರಲಿ, ಯಾವ ಕಿವು ಹತ್ಕೊಂಡು ಉಳಿಯಿತು ಆದತ್ತೇ ನನ್ನ ಹಬ್ಬ. ಪ್ರತಿಜ್ಞೆ ನೀನ್ ನೆರವೇರಿಸ್ಕೊಂಡೆ. ನೀನ್ ಮಗನಾಗಿ ಮಾಡಬೇಕಾದ ಕಡೆಯ ಕರ್ತವ್ಯ ಒಂದುಳಿದಿದೆ. ಪತಿ ಜೊತೆ ಸಾಗಮನ ಮಾಡೋ ನಿನ್ ತಾಯಿಗೆ ನಿನ್ ಕೈಯಾರ ಬೆಂಕಿ ಹಚ್ಚು. ನಿಧಾನ ಮಾಡಬೇಡ, ಚಿತೆ ಸಿದ್ಧ ಮಾಡು. ಅಮ್ಮ, ಇನ್ನು ನಿಮ್ಮನ್ನ ಕಳ್ಕೊಂಡು ನಾನು ಬದುಕಿ ಸಾಧಿಸಬೇಕಾದೇನಿದೆ? ನನ್ನ ಕರ್ತವ್ಯನ ಮುಗಿಸಿ ನಿಮ್ಮ ಜೊತೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ. ನಿಲ್ಲು ಕುಮಾರ, ಯಾರು ಅಗ್ನಿ ಪ್ರವೇಶ ಮಾಡಬೇಕಾಗಿಲ್ಲ. ಯಾಕೆ ತಡೀತಾ ಇದ್ದೀಯ? ಉಗ್ರವಾದ ಅಸ್ತ್ರನ ಪ್ರಯೋಗಿಸಿ ಪ್ರಾಣೇಶ್ವರನ ಪ್ರಾಣ ತೆಗೆಸ್ತಿ, ಈಗ ಅಗ್ನಿ ಪ್ರವೇಶನೂ ಬೇಡ ಅಂತೀಯ? ಯಾರು ನನ್ನ ಮಗ ಭೀಷ್ಮನ ಸಾವಿಗೆ ಕಾರಣನಾದನೋ ಆ ಅರ್ಜುನ ಅವನ ಮಗನ ಕೈಯಿಂದಲೇ ಇನ್ನಾರು ತಿಂಗಳಲ್ಲಿ ಸಾಯಲಿ.
ಕುಮಾರ, ವಜ್ರಾಸ್ತ್ರ ಹೂಡಿ ಪಾತಾಳಕ್ಕೆ ಹೋಗು. ಆದಿಶೇಷನ್ನ ಬೇಡಿ ಸಂಜೀವನಿ ಮಣಿ ತಗೊಂಡು ಬಾ. ಪ್ರಾಣೇಶ್ವರನ್ನ ಬದುಕಿಸು. ನನ್ನಿಂದಲೇ ನನ್ನ ತಂದೆ ಹತನಾಗಿದ್ದಾನೆ. ಪುನಃ ಆತನನ್ನು ಬದುಕಿಸಿ ನನ್ನ ಮಾತೆಯರ ಮಾಂಗಲ್ಯ ಉಳಿಸಬೇಕಾಗಿದೆ. ಏನು, ನಿನ್ನ ತಂದೆ ನಿನ್ನಿಂದ ಹತನಾದನೆ? ಹೌದು, ಅದಕ್ಕೆ ಸಂಜೀವಿನಿ ಮಣಿ ಬೇಕಾಗಿದೆ. ಕೃಪೆಯಿಟ್ಟು ದಯಪಾಲಿಸಿ. ಸಂಜೀವಿನಿ ಮಣಿ ಇರುವುದೇ ಇಂಥ ಕಾರ್ಯಕ್ಕಾಗಿ. ಬಾ. ತಂದೆ ಭಿಕ್ಷೆ ಕೊಡು ಪರಮಾತ್ಮ, ನನಗೆ ತಂದೆ ಭಿಕ್ಷೆ ಕೊಡು ಪರಮಾತ್ಮ. ನೋಡೋರ್ ಕಣ್ಣಿಗೆ, ನಾನು ಸ್ತ್ರೀಲೋಲನಾಗಿದ್ದರು ಸರ್ವೇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರು ಸದ್ಗೃಹಸ್ಥನಾಗಿದ್ದರೆ ಅರ್ಜುನನ ತಲೆ ಎಲ್ಲಿದ್ದರೂ ಬರಲೇಬೇಕು. ಸುದರ್ಶನ, ಹಾಗಾದರೆ
ಅವನೆಲ್ಲಿ ಅಪ್ಪ ವಾಹನ? ಕೃಷ್ಣ, ಕೃಷ್ಣ ನೀನು ಪಾರ್ಥ, ಮರ್ತಿದ್ದನ್ನೆಲ್ಲ ಜ್ಞಾಪಿಸ್ಕೋ. ಚಿತ್ರ ಪುಲುಚಿ, ಚಿತ್ರ ಪುಲುಚಿ, ಋಷಿಕೇತು. ಚಿಕ್ಕಪ್ಪ ಋಷಿಕೇತು, ಚಿಕ್ಕಪ್ಪ ಋಷಿಕೇತು. ಪಾರ್ಥ, ಎಲ್ಲರನ್ನು ಸಂತೈಸಿದ ಹಾಗೆ ನಿನ್ನ ಮಗ ಬಬ್ರುವಾಹನನನ್ನು ಸಂತೈಸು. ಬಬ್ರುವಾಹನ ನನ್ನ ಮಗ? ಹೌದು, ಚಿತ್ರಾಂಗದೆ ಗರ್ಭ ಸಂಜಾತ. ನಿನ್ನ ಸಕಲ ತತ್ವಗಳನ್ನು ತಿಳಿದಿದ್ದರೂ ಸಹ ನಿನ್ನ ಹೃದಯಸ್ಥವಾದ ಅಹಂಕಾರವನ್ನು ನೀನು ಗೆಲ್ಲಲಿಲ್ಲ. ಅದರ ಪ್ರತಿಫಲವೇ ಈ ಸೋಲು. ಪ್ರಭು, ಸೋತಿದ್ದು ನನ್ನ ಮಗನಿಂದಲೇ ಹೊರತು ಬೇರೆಯವರಿಂದಲ್ಲವಲ್ಲ. ಯಾ ಗುಣಗಳಿಂದ ಮಗ ಅಪ್ಪನ ಮೀರಿಸಿದ್ರೇನೆ ಅಪ್ಪನ ಜನ್ಮ ಸಾರ್ಥಕ. ಇದು ಅಹಂಕಾರ ಪಡೋ ವಿಷಯವೇ ಪರಮಾತ್ಮ. ನಾವು ನಿಮಿತ್ತ ಮಾತ್ರ, ಎಲ್ಲದಕ್ಕೂ ಕಾರಣ ಕಾರ್ಯ ಕರ್ತೃ ನೀನೇ ಸ್ವಾಮಿ. ದಯಮಾಡಿ ನಿನ್ನ ಪಾದ ಧೂಳಿನಿಂದ ನಮ್ಮ ಅರಮನೆ ಪವಿತ್ರವಾಗಲಿ, ನಿನ್ನ ದಿವ್ಯ ದರ್ಶನದಿಂದ ನಮ್ಮ ಪ್ರಜೆಗಳು ಧನ್ಯರಾಗಲಿ, ನಿನ್ನ ಅನುಗ್ರಹದಿಂದ ಜಗತ್ತೇ ಸುಖವಾಗಿರಲಿ. ತಥಾಸ್ತು. ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಾತ ರೂಪಾ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್